ನಮ್ಮ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶ ಹಾಗೂ ಪ್ರಪಂಚದ ನಾನಾ ದೇಶಗಳಿಂದ ಸೇರ್ಪಟ್ಟಂತ ಸಮಸ್ತ ಕನ್ನಡಿಗರಿಗೂ ಹಾಗೂ ಕನ್ನಡ ಭಾಷಾ ಅಭಿಮಾನಿಗಳಿಗೂ ಕರ್ನಾಟಕವನ್ನು ಪ್ರೀತಿಸತಕ್ಕಂತ ಎಲ್ಲರಿಗೂ ಕೂಡ ಈ ನಿಮ್ಮ ಸಹೋದರ ಗೆಳೆಯ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹರಿ ಮಾಡುವ ತುಂಬ ಹೃದಯ ಶರಣಾರ್ಥಿಗಳು ಎಲ್ಲ ಪ್ರೀತಿಯ ಬಂಧುಗಳೇ ನವೆಂಬರ್ 1 ಇಡೀ ಕರ್ನಾಟಕ ಜನರಿಗೆ ಒಂದು ಹಬ್ಬ ಕಾರಣ ನಮ್ಮ ಕನ್ನಡ ರಾಜ್ಯೋತ್ಸವ ಇವತ್ತು ನಿಮ್ಮ ಜೊತೆ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹದೇ ಹಾಗೂ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಸಿ ಕೆ ಜಗದೀಶ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಒಂದು ಗಂಟೆಗಳ ಕಾಲ ಕಳೀತಾ ಇದ್ದೀವಿ ಕರ್ನಾಟಕದ ನಾಡು ನುಡಿ ಇಲ್ಲಿಯ ಭೂಗೋಳ ಇಲ್ಲಿಯ ಚರಿತ್ರೆ ಇಲ್ಲಿಯ ಸಾಹಿತ್ಯ ಇತ್ಯಾದಿ ವಿಚಾರಗಳನ್ನೆಲ್ಲ ನಾವು ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆ ಹಾಜರಾಗಿದ್ದೆ ಡಾಕ್ಟರ್ ಸಿ ಕೆ ಜಗದೀಶ್ ಅವರು ನನ್ನ ಅತ್ಯಂತ ಆತ್ಮೀಯ ಮಿತ್ರರು ಈಗಾಗಲೇ ಹೇಳದಂತೆ ನಾನು ಮತ್ತು ಡಾಕ್ಟರ್ ಸಿ ಕೆ ಜಗದೀಶ್ ಒಬ್ಬರೇ ಗುರುಗಳು ಅಂದರೆ ಪ್ರೊಫೆಸರ್ ಆರ್ ರಾಚಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಿ ಎಚ್ ಡಿಯನ್ನು ಪಡೆದ್ವಿ ನಾನು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಬಗ್ಗೆ ಪಿ ಎಚ್ ಡಿ ಮಾಡಿದರೆ ನಮ್ಮ ಸಿ ಕೆ ಜಗದೀಶ್ ಅವರು ಗುಬ್ಬಿ ಮಲ್ಲನಾರಿಯರ ಬಗ್ಗೆ ಅವರು ಪಿ ಎಚ್ ಡಿಯನ್ನು ಮಾಡಿದ್ದಾರೆ ಅವರು ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಅತ್ಯಂತ ಆತ್ಮೀಯರು ಒಳ್ಳೆಯ ವಿಮರ್ಶಕರು ಭಾಷಣಕಾರರು ಒಳ್ಳೆಯ ಅಧ್ಯಾಪಕರು ಅಂತೇಳಿ ವಿದ್ಯಾರ್ಥಿ ವಲಯದಲ್ಲಿ ಹೆಸರನ್ನು ಮಾಡಿದ್ದಾರೆ ಹಾಗೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಕೂಡ ಭಾಳ ಒಳ್ಳೆಯ ರಿಸೋರ್ಸ್ ಪರ್ಸನ್ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅಂತ ಕೂಡ ಅವರು ಹೆಸರು ಮಾಡಿದ್ದಾರೆ ಇದಕ್ಕೆ ಬಹಳ ಖುಷಿ ಕೊಡುತ್ತೆ ಬಹಳ ಮುಖ್ಯ ಅಂದರೆ ನಾವಿಬ್ಬರೂ ಕೂಡ ಒಬ್ಬರೇ ಗುರುಗಳ ಹತ್ರ ಅಭ್ಯಾಸ ಮಾಡಿದ್ದೀವಲ್ಲ ಅಂತಕ್ಕಂಥದ್ದು ಒಂದು ಸಂತೋಷದ ಸಂದರ್ಭ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 64ನೆಯ ಕನ್ನಡ ರಾಜ್ಯೋತ್ಸವದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳು ಈಗ ಸಿ ಕೆ ಜಗದೀಶ್ ಅವರು ಕೂಡ ಶುಭಾಶಯ ಅಂತ ಹೇಳ್ತಾರೆ ನಮಸ್ಕಾರ ಶ್ರೀ ಗುರು ಬಸವಲಿಂಗಾಯ ನಮಃ ನಾಡಿನ ಸಮಸ್ತ ಕನ್ನಡಿಗರಿಗೂ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೂ ನಾನು ಡಾಕ್ಟರ್ ಜಗದೀಶ್ ಮಾಡುವ ನಮಸ್ಕಾರಗಳು ಹಾಗೂ 64ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ ತುಂಬ ಹರ್ಷಿಸುತ್ತೇನೆ ಈಗ ತಾನೇ ನನ್ನನ್ನು ಪರಿಚಯಿಸಿದಂತಹ ಡಾಕ್ಟರ್ ಚಿಕ್ಕ ಹೆಜ್ಜಾಜೆ ಮಹದೇವ ಅವರು ಕನ್ನಡದ ಸಾರಸ್ವತ ಲೋಕದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಒಬ್ಬ ಪ್ರಾಧ್ಯಾಪಕರು ಅವರೇ ಹೇಳಿದಂತೆ ನಾವಿಬ್ಬರೂ ಕೂಡ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಶರಣ ಸಾಹಿತ್ಯವನ್ನು ಓದಿರತಕ್ಕಂತಹ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದ ಪ್ರಾಧ್ಯಾಪಕರು ಪ್ರೊಫೆಸರ್ ಆರ್ ರಾಚಪ್ಪ ಎನ್ನುವಂತಹ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ಇಬ್ಬರು ಪಿ ಎಚ್ ಡಿಯನ್ನು ಮಾಡಿದೆವು ವೀಕ್ಷಕ ಬಂಧುಗಳೇ ನಾಡಿನಲ್ಲಿ ಕಿರುತೆರೆಯ ನಟರಾಗಿ ಮತ್ತು ನಮ್ಮ ಹಿರಿತೆರೆ ಏನಿದೆ ಬೆಳ್ಳಿತೆರೆ ಆ ರಜದ ಪರದೆಯ ಮೇಲೆ ಅನೇಕ ಚಲನಚಿತ್ರಗಳಲ್ಲಿ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸಿರುವುದು ಮಾತ್ರವಲ್ಲದೆ ಡಾಕ್ಟರ್ ಚಿಕ್ಕ ಹೆಜ್ಜಾಜೆ ಮಹದೇವ್ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಶ್ರೀ ಅರವಿಂದೋ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಹಳ ಒಳ್ಳೆಯ ಅಧ್ಯಾಪಕರಾಗಿದ್ದಾರೆ ಅವರು ಇವತ್ತು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತಹ ತುಮಕೂರು ಜಿಲ್ಲೆಯ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಎಂಬತಕ್ಕಂತಹ ಒಬ್ಬ ಸಾಹಿತಿ ಏನಿದ್ದರು ಕೃಷ್ಣಲೀಲಾ ಕೃಷ್ಣ ಗಾರುಡಿ ಮುರಳೀಗಾನ ಮೊದಲಾದ ಅತ್ಯುತ್ತಮವಾದ ಕನ್ನಡ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಮಹಾನ್ ಶ್ರೇಷ್ಠ ವಿದ್ವಾಂಸರ ಬಗೆಗೆ ಸಂಶೋಧನೆಯನ್ನು ಮಾಡಿ ಪಿ ಎಚ್ ಡಿ ಪ್ರಬಂಧವನ್ನು ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ 1994ರಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಂತಹ ಒಬ್ಬ ಸಾಹಿತ್ಯ ಪ್ರೇಮಿ ನನ್ನ ಸಾತ್ವಿಕ ಮಿತ್ರ ಎಂದು ಹೇಳಿಕೊಳ್ಳುವುದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅವರಿಗೂ ನಿಮಗೂ ಎಲ್ಲರಿಗೂ ಈ 64ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ರಾಜ್ಯೋತ್ಸವದ ಔಚಿತ್ಯ ಏನು ಕನ್ನಡ ರಾಜ್ಯೋತ್ಸವವನ್ನು ಯಾಕಾದರೂ ನಾವು ಆಚರಿಸಬೇಕು ರಾಜ್ಯೋತ್ಸವವನ್ನು ಕೇವಲ 1ನೇ ತಾರೀಕು ಆಚರಿಸಿದರೆ ಮಾತ್ರ ಸಾಲದೆ ಸಾಕಾಗುವುದಿಲ್ಲ ರಾಜ್ಯೋತ್ಸವದ ಔಚಿತ್ಯ ಏನು ನಮ್ಮ ರಾಜ್ಯದ ಬಗೆಗೆ ನಮ್ಮ ರಾಜ್ಯದ ಪೂರ್ಣ ಭೌಗೋಳಿಕ ಪರಿಚಯ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿ ನಮ್ಮ ನಾಡು ನುಡಿ ಇವೆಲ್ಲವುಗಳನ್ನು ಕುರಿತು
ಮಹಾದೇವ್ ಅವರು ಹೇಳಿದಂತೆ ನಾವು ಈ ಒಂದು ತಾಸಿನಲ್ಲಿ ಅದರ ಬಗ್ಗೆ ಮಾತನಾಡೋಣ. ನಿಮಗೆಲ್ಲರಿಗೂ ಕೂಡ ಹೆಚ್ಚಿನ ಮಾಹಿತಿಗಳು ನಮ್ಮಿಬ್ಬರ ಮಾತುಕತೆಯಲ್ಲಿ ಲಭಿಸುತ್ತದೆ ಎಂಬ ಆಶಯದೊಂದಿಗೆ ಕರ್ನಾಟಕ ರಾಜ್ಯೋತ್ಸವ ಅಂತ ಏನು ಕರೀತಾ ಇದ್ದೀವಿ ಇದರ ಔಚಿತ್ಯವನ್ನು ಕುರಿತು ನಮ್ಮ ಮಹಾದೇವ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಭಿನ್ನವಿಸಿಕೊಳ್ತೇನೆ. ಡಾಕ್ಟರ್ ಸಿ ಕೆ ಜಗದೀಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ನನ್ನ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಸ್ನೇಹಿತರೆ, ನಾವು ಏನು ಕನ್ನಡಿಗರು ಇಲ್ಲಿ ನೆಲೆಸಿದ್ದೀವಿ, ವಾಸ ಮಾಡ್ತಿದ್ದೀವಿ ಕರ್ನಾಟಕದಲ್ಲಿ. ಈಗ ನೋಡಿ, ತಮಗೆಲ್ಲ ಗೊತ್ತಿರುವಂತೆ 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಂದು. ನಮ್ಮ ಕರ್ನಾಟಕ ರಾಜ್ಯ, ಜಗದೀಶ್ ಅವರ ತಮಗೆ ಗೊತ್ತಿರುವಂತೆ, 192,000 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಪ್ರಸ್ತುತ 30 ಜಿಲ್ಲೆಗಳಿದ್ದಾವೆ, 178 ತಾಲೂಕುಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕ ಅನ್ನೋದಕ್ಕೆ ತದ್ಭವ ರೂಪ ಕನ್ನಡ ಅಂತೇಳಿ ನಮ್ಮ ಚಿದಾನಂದ ಮೂರ್ತಿಯವರು ಅಭಿಪ್ರಾಯ ಪಡ್ತಾರೆ. ಕರ್ನಾಟಕ ಕನ್ನಡ ಅಂತ. ಈಗ ಕರ್ನಾಟಕ ಅಂದರೆ ಎತ್ತರದ ನಾಡು ಅಂತ ಒಂದು ಅರ್ಥ. ಇನ್ನೊಂದು ಕರ್ನಾಟಕ ಅಂದರೆ ಕಪ್ಪು ಮಣ್ಣಿನ ಪ್ರದೇಶ ಅಂತ. ಯಾಕೆಂದ್ರೆ ಕಪ್ಪು ಮಣ್ಣು ಒಂದು ಕೂಡಲೇ ನಮಗೆ ಉತ್ತರ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆ ದಾಟ್ಬಿಟ್ರೆ ನಾವು ಬಳ್ಳಾರಿ, ಗುಲ್ಬರ್ಗ ಎಲ್ಲವೂ ಕೂಡ ಅಲ್ಲಿ ಸಹಜವಾಗಿ ಕಪ್ಪು ಮಣ್ಣಿರುತ್ತೆ. ಆಮೇಲೆ ಭಾಳ ವಿಶೇಷವಾಗಿ ಹತ್ತಿಯನ್ನು ಬೆಳೀತಾರೆ, ಹತ್ತಿ ಜೋಳ ಇತ್ಯಾದಿಗಳನ್ನು ಬೆಳೀತಾರೆ. ಇದು ಕರ್ನಾಟಕದ ಒಂದು ಭೂಪ್ರದೇಶದ ಬಗ್ಗೆ ಹೇಳ್ತಕ್ಕಂಥ ನಿಜ ಸರ್. ಒಂದು ನಮ್ಮ ಕನ್ನಡ ಎಂಬ ಪದದ ನಿಷ್ಪತ್ತಿಯನ್ನು ಕುರಿತು ತಾವು ಹೇಳಿದಂತೆ ಸಾಕಷ್ಟು ಜಿಜ್ಞಾಸೆ ನಡೆದಿದೆ ಕರ್ನಾಟಕದಲ್ಲಿ. ಇವತ್ತು ನಾವು ಆಡಳಿತ ಭಾಷೆಯಾಗಿ ಕನ್ನಡವನ್ನು ಹೊಂದಿದ್ರೂ ಕೂಡ ಈ ಕನ್ನಡ ಭಾಷೆ ಎಂಬುದನ್ನು ಕುರಿತು ನಾವು ಮಾತನಾಡುವಾಗ ಕನ್ನಡ ಎಂಬ ಪದ ಎಲ್ಲಿಂದ ಬಂತು ಎನ್ನುವುದನ್ನು ಕುರಿತು ನಾವು ಆಲೋಚನೆ ಮಾಡಲಿಕ್ಕೆ ಹೊರಟರೆ, ನಮ್ಮ 13ನೇ ಶತಮಾನದಲ್ಲಿದ್ದಂತಹ ಒಬ್ಬ ವೈಯಾಕರಣಿ ಕೇಶಿರಾಜ ಎಂಬತಕ್ಕಂಥವನು ಶಬ್ದಮಣಿ ದರ್ಪಣದಲ್ಲಿ ಸಂಸ್ಕೃತದ ಕರ್ನಾಟ ಎನ್ನುವ ಆ ಮೂರ್ಧನ್ಯ ಟಾಟಾಡ ಣ ಇದೆಯಲ್ಲ, ಣ ಕರ್ನಾಟ ಎನ್ನುವ ಸಂಸ್ಕೃತ ಪದದಿಂದ ತದ್ಭವಗೊಂಡು ಕನ್ನಡ ಎಂಬ ಪದ ನಿಷ್ಪತ್ತಿ ಆಯಿತು ಅಂತ ಆತ ಹೇಳ್ತಾನೆ, ಕೇಶಿರಾಜ ಹೇಳ್ತಾನೆ. ನಮ್ಮ ತಾವು ಹೇಳಿದಂತೆ ಕಪ್ಪು ಮಣ್ಣಿನ ಭೂಮಿ ಆಗಿರೋದರಿಂದ ಇಲ್ಲಿ ಇದು ಕರುನಾಡು ಎಂಬ ಶಂಭಾ ಜೋಶಿಯವರು ಇದಕ್ಕೆ ಇದರ ನಿಷ್ಪತ್ತಿಯನ್ನು ಕುರಿತು ಸಾಕಷ್ಟು ಚರ್ಚೆ ಮಾಡಿ ಕಂ ನುಡಿಯ ಹುಟ್ಟು ಎಂಬುದನ್ನೇ ಒಂದು ಚಿಕ್ಕ ಪುಸ್ತಕವನ್ನು ಬರೆದಿದ್ದಾರೆ. ಕರ್ನಾಡು ಎನ್ನಬೇಕಾದ್ರೆ ಇದಕ್ಕೆ ಕಪ್ಪು ಮಣ್ಣಿನ ನಾಡು ಎನ್ನುವ ಒಂದು ಅರ್ಥ. ಇನ್ನೊಂದು, ಗೋವಿಂದ ಪೈ ಅವರು ಕನ್ನಡ ಎನ್ನುವ ಪದ ಹೇಗೆ ನಿಷ್ಪತ್ತಿ ಆಯಿತು ಅಂತ ಹೇಳುವಾಗ, ಅವರು ಕರಾವಳಿಯ ತೀರದವರಾದ್ದರಿಂದ ಸಹಜವಾಗಿಯೇ ಈ ನಾಡು ಕನ್ನಡ ನಾಡು ಸಮುದ್ರದ ಮಟ್ಟದಿಂದ ಸಾಕಷ್ಟು ಎತ್ತರವಾದ ಪ್ರದೇಶದಲ್ಲಿ ಇರುವುದರಿಂದ ಇದು ಕರು ಅಂದರೆ ಎತ್ತರ ಎನ್ನುವ ಅರ್ಥವೂ ಇರುವುದರಿಂದ ಈಗ ನಾವು ಬಳಸ್ತೀವಿ ಬೇರೆ ಸದ ಮಹಡಿ ಮನೆಗಳನ್ನು ಕರುಮಾಡಗಳು ಅಂತ ನಮ್ಮ ಕಾವ್ಯದಲ್ಲಿ ಬಳಸಿದ್ದಾರೆ. ಅಂದರೆ ಉಪ್ಪರಿಗೆಗಳನ್ನು ಕರುಮಾಡಗಳು, ಕರು ಅಂದರೆ ಎತ್ತರ ಅನ್ನೋ ಅರ್ಥವೂ ಇದೆ ಎನ್ನುವ ಕಾರಣಕ್ಕೆ ನಮ್ಮಲ್ಲಿ ಅದು ಕರುನಾಡು ಎತ್ತರವಾದ ಪ್ರದೇಶ ಎನ್ನುವ ಅರ್ಥದಲ್ಲಿ ಕೂಡ ಕೆಲವರು ಆ ಪದ ನಿಷ್ಪತ್ತಿಯನ್ನು ಕುರಿತು ಮಾತನಾಡಿದ್ದಾರೆ. ತಾವು ಹೇಳಿದಂತೆ ಹೆಚ್ಚು ಒಪ್ಪಿಗೆ ಆಗಿರುವುದು ಕಪ್ಪು ಮಣ್ಣಿನ ನಾಡು ಜಾಸ್ತಿ ಇದೆ ಅಂತ. ಇವತ್ತು ಒಟ್ಟಾರೆ ಕರ್ನಾಟಕ ಅಂತ ಏನು ಕರಿತೀವಿ, ಈ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಬಹುಭಾಗ ಮತ್ತು ದಕ್ಷಿಣ ಕರ್ನಾಟಕದಲ್ಲಿಯೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸ್ವಲ್ಪ ಪ್ರದೇಶಗಳ ಕಪ್ಪು ಮಣ್ಣಿನ ಭೂಮಿಯಾಗಿದೆ. ಆ ಒಂದು ಕಪ್ಪು ಮಣ್ಣಿನ ನಾಡು ಆಗಿರೋದ್ರಿಂದ ಇದನ್ನು ಕರುನಾಡು ಕರುನಾಡು ಎನ್ನುವ ಅರ್ಥ ಬರುವಂತೆ ಆ ಕನ್ನಡ ಪದವನ್ನು ಬಳಸ್ತಾ ಇದ್ದಾರೆ. ಕರುನಾಡು ಎಂಬುದೇ ಮುಂದೆ ಕನ್ನಡ ಆಗಿ ಬಳಕೆ ಆಗಿದೆ ಅನ್ನೋದನ್ನು ನಮ್ಮ ವಿದ್ವಾಂಸರು ಚರ್ಚೆ ಮಾಡ್ತಾರೆ. ನಿಜ. ಆಮೇಲೆ ತಮಿಳರ ಒಂದು ಆದಿ ಗ್ರಂಥ ಇದೆ ಶಿಲಪ್ಪದಿಗಾರಂ. ಹೌದು ಸರ್. ಆ ಶಿಲಪ್ಪದಿಗಾರಂಲ್ಲಿ ಅವರು ಹೇಳಿದರು ಕರುನಾಡರ್ ಅನ್ನೋ ಪದನ ಬಳಸಿದ್ದಾರೆ, ಬಳಕೆಯಾಗಿದೆ. ಅಂದ್ರೆ ಇದರ ಅರ್ಥ ಏನಂದ್ರೆ ನಮ್ಮ ಕರ್ನಾಟಕ ಎಷ್ಟು ಪುರಾತನ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಬಹಳ ನಿಜ. ಕ್ರಿಸ್ತ ಪೂರ್ವದಿಂದಲೂ ಈ ನಾಡು ಇತ್ತು ಎನ್ನುವುದಕ್ಕೆ ಆಧಾರಗಳು ಸಿಗ್ತವೆ ನಮಗೆ. ತಾವೇ ಹೇಳಿದ ಆಧಾರಗಳನ್ನು ಗಮನಿಸಿ ಮಾತಾಡುವುದಾದ್ರೆ ಕರುನಾಡು ಇತ್ತು ಅಂತ ಹೇಳಲಿಕ್ಕೆ ಆಧಾರ ಆಗ್ತದೆ. ಆದರೆ ನಮಗೆ ಕನ್ನಡ ಭಾಷೆಯನ್ನ ಕುರಿತು, ಕನ್ನಡ ನಾಡಿನಲ್ಲಿ ಅವತ್ತು ಆಡುಭಾಷೆಯಾಗಿ ಇವತ್ತು ನಮ್ಮ ಆಡುಭಾಷೆ ಕನ್ನಡ ಆಗಿದೆ, ಕನ್ನಡ ಯಾವಾಗಿನಿಂದ ಇತ್ತು ಎನ್ನುವುದಕ್ಕೆ ಖಚಿತವಾದ ಆಧಾರವನ್ನು ನೋಡಲಿಕ್ಕೆ ಹೋದರೆ ನಾವು ಶಾಸನಗಳನ್ನೇ ಅವಲಂಬಿಸಬೇಕಾಗ್ತದೆ. ಈ ಶಾಸನಗಳನ್ನು ಇಟ್ಟುಕೊಂಡು ನಮ್ಮಲ್ಲಿ ಸಾಕಷ್ಟು ಜನ ಶಾಸನ ವಿದ್ವಾಂಸರು, ಶಾಸನ ತಜ್ಞರು, ನಮ್ಮ ಕನ್ನಡದವರು ಮಾತ್ರ ಅಲ್ಲದೆ ಬಿ ಎಲ್ ರೈಸ್ ಅವರು, ನಮ್ಮ ಫ್ಲೀಟ್ ಅವರು, ನಾವು ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಲೇ ಕರಿತೀವಿ, ವಿದೇಶದಿಂದ ಬಂದು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥವ್ರು, ಅವರು ಶಾಸನಗಳನ್ನು ಅಧ್ಯಯನ ಮಾಡಿ ಶಾಸನ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕನ್ನಡದ ಅನೇಕ ಜನ ಶಾಸನ ತಜ್ಞರು ಪತ್ತೆ ಹಚ್ಚಿರುವಂತೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಕನ್ನಡ ಭಾಷೆಯ ಅಸ್ತಿತ್ವವನ್ನು ತಿಳಿಸ್ತಕ್ಕಂಥದ್ದು ಮೊದಲಿನ ಖಚಿತವಾದ ಆಧಾರ ಇದುವರೆಗೂ ನಾವು ತಿಳಿದುಕೊಂಡದ್ದು ಹಲ್ಮಿಡಿ ಶಾಸನ.
ಕ್ರಿಸ್ತಶಕ 450ರ ಸುಮಾರಿನಲ್ಲಿ ಕಾಕುತ್ಸ್ತವರ್ಮನ ಕಾಲದಲ್ಲಿ ಉತ್ಕೀರ್ಣಿಸಲ್ಪಟ್ಟಂತಹ ಶಾಸನ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯ ಅಸ್ತಿತ್ವವನ್ನು ತಿಳಿಸತಕ್ಕಂತಹ ಒಂದು ಶಾಸನವಾಗಿ ನಾವು ಅದನ್ನು ಗುರುತಿಸಿದ್ದೇವೆ. ಆಮೇಲೆ ನೋಡಿ, ನಮ್ಮ ಕರ್ನಾಟಕ ಸಿಂಧು ನದಿ ಸಂಸ್ಕೃತಿ ಇತ್ತಲ್ಲ, ನಾವಿವತ್ತೇನು ಪಾಕಿಸ್ತಾನ ಮತ್ತು ಭಾರತದಲ್ಲಿ ಅಲ್ಲಿ ಬಳಸ್ತಿದ್ರಲ್ಲ, ಬಹಳ ಸುಸಂಸ್ಕೃತವಾಗಿರ್ತಕ್ಕಂಥ ಜೀವನ ಮಾಡ್ತಾ ಇದ್ರು, ಅಚ್ಚುಕಟ್ಟಾಗಿರ್ತಕ್ಕಂಥ ರಸ್ತೆಗಳಿತ್ತು, ಆಮೇಲೆ ನಗರವನ್ನ ಬಹಳ ಪ್ಲಾನ್ ಫುಲ್ ಆಗಿ ಕಟ್ತಾ ಇದ್ರು, ಯೋಜನಾ ಬದ್ಧ. ಅಲ್ಲಿ ಅವರ ಆಭರಣಗಳನ್ನ ಹಾಕ್ತಾ ಇದ್ರಲ್ಲ, ಚಿನ್ನದ ಆಭರಣಗಳು, ಅದಕ್ಕೆ ಚಿನ್ನ ಎಲ್ಲಪ್ಪ ಸಿಗ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡಬೇಕಾದಂತ, ನಾವೇನು KGF ಅಂತ ಕರಿತೇವೆ, ಕೋಲಾರ, ಆ ಕೋಲಾರದಿಂದ ಹೋದಂತ ಚಿನ್ನ ಹರಪ್ಪ ಮಹಂಜದಾರದಲ್ಲಿ ಇದ್ದಂತ ಜನ ಆಭರಣಕ್ಕೆ ಬಳಸ್ತಾ ಇದ್ರು. ಅಂದ್ರೆ ಕರ್ನಾಟಕ ಮತ್ತು ಸಿಂಧು ಸಂಸ್ಕೃತಿ ಜೊತೆ ಸಂಬಂಧ ಹೇಗಿತ್ತು, ಒಂದು ಚಿನ್ನದ ನಾಡು. ನೋಡಿ, ಇಡೀ ಭಾರತದಲ್ಲಿ ನಮ್ಗೆ ಗೊತ್ತಿರೋಂಗೆ ಕರ್ನಾಟಕ ಬಿಟ್ಟರೆ ಎಲ್ಲೂ ಚಿನ್ನ ಸಿಗಲ್ಲ, ಯಾವ ರಾಜ್ಯದಲ್ಲೂ ಚಿನ್ನ ಸಿಗಲ್ಲ. ಇದು ಬಹಳ ವಿಶೇಷ. ಖಂಡಿತ, ಮಧ್ಯಪ್ರದೇಶದಲ್ಲಿ ವಜ್ರ ಸಿಗುತ್ತೆ. ಕರ್ನಾಟಕದ ವಿಶೇಷತೆಯನ್ನ ನಾವು ಗುರುತಿಸಬೇಕು. ಹೌದು, ಕನ್ನಡ ನಾಡಿನ ಅನನ್ಯತೆ ಎಲ್ಲಿದೆ ಅಂದ್ರೆ ಇಂಥದ್ದನ್ನ ಗಮನಿಸಬೇಕು. ರಾಜ್ಯೋತ್ಸವ ಮಾಡುವ ಸಂದರ್ಭದಲ್ಲಿ ನಾವು ಇಂಥದ್ದನ್ನ, ಕನ್ನಡ ನಾಡಿನ ವಿಶೇಷತೆ ಏನು, ಇಡೀ ಜಗತ್ತಿನಲ್ಲಿ ಕನ್ನಡ ನಾಡು ಸಾಹಿತ್ಯಕ್ಕೆ ಸಾಂಸ್ಕೃತಿಕವಾಗಿ ಕೊಟ್ಟಿರುವಂತಹ ಕೊಡುಗೆಗಳನ್ನ ನಾವು ಗಮನಿಸಬೇಕಾಗ್ತದೆ. ಅದಕ್ಕೇನೆ ಗಂಧದ ಚಂದದ ಹೊನ್ನಿನ ಗಣಿ ಅಂತ ಬರೆದ್ಬಿಟ್ರು ಕುವೆಂಪುರವರು ನಾಡಗೀತೆ ಅಲ್ವಾ. ಹಾಗಾಗಿ ಆಮೇಲೆ ಇನ್ನೊಂದು ವಿಶೇಷ ಸರ್, ಚಿನ್ನ ಎಷ್ಟು ಮುಖ್ಯನ ಮನುಷ್ಯನ ಕಬ್ಬಿಣ ಅಷ್ಟೇ ಮುಖ್ಯ. ಈಗ ನೀವು ಆಯುಧಗಳನ್ನು ತಯಾರು ಮಾಡೋದಕ್ಕಿರ್ಬೋದು, ಆಮೇಲಿಂದ ರೈತರು ಕೃಷಿಗೆ ಬಳಸ್ತಕ್ಕಂಥ ಆಯುಧಗಳಿಗಿರ್ಬೋದು, ಅವರ ಉಪಕರಣಗಳಿಗಿರ್ಬೋದು, ಎಲ್ಲಕ್ಕೂ ಕೂಡ ಕಬ್ಬಿಣ ಬೇಕು. ಮನೆ ಕಟ್ಟಲಿಕ್ಕಿರ್ಬೋದು, ಎಲ್ಲಕ್ಕೂ ಕೂಡ ಕಬ್ಬಿಣ ಬೇಕು. ಕಬ್ಬಿಣದ ಒಂದು ಉಪಯೋಗ ನಮ್ಮ ಕರ್ನಾಟಕದಲ್ಲೇ ಇಡೀ ಭಾರತದಲ್ಲಿ ಫಸ್ಟ್ ಆಗಿದ್ದಂತೆ, ಬಹಳ ವಿಶೇಷ ಇದು. ಧಾರವಾಡದ ಹತ್ರ ಒಂದು ಹಳ್ಳೂರು ಅಂತ ಒಂದು ಗ್ರಾಮ ಇದೆಯಂತೆ, ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲೇನೆ ಅಲ್ಲಿ ಕಬ್ಬಿಣವನ್ನು ತೆಗೆದ ಜನ ಅರ್ಥಾಯ್ತಲ್ಲ, ಅಲ್ಲಿ ಕಬ್ಬಿಣವನ್ನ ಬಳಕೆ ಮಾಡ್ತಿದ್ರು ಅನ್ನೋದು ನಮಗೆ ವಿಚಾರ ಗೊತ್ತಿದೆ. ಇತಿಹಾಸದಿಂದ ಅರ್ಥ ಅಂದ್ರೆ ಚಿನ್ನ ಮತ್ತು ಕಬ್ಬಿಣ ಎರಡು ಬಹಳ ಶಾಸನಗಳ ಆಧಾರಗಳು ಆಧಾರ ಇದೆ. ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ತಮ್ಮ ಕನ್ನಡ ಕನ್ನಡಿ ಕರ್ನಾಟಕ ಗ್ರಂಥದಲ್ಲಿ ಇದೇ ಮಾತನ್ನು ಕುರಿತು ಅವರು ಹೇಳ್ತಾ ಹೋಗ್ತಾರೆ. ಇದು ಬಹಳ ವಿಶೇಷ. ಈಗ ನೋಡಿ, ತಾವು ಇದನ್ನ ಚಿದಾನಂದ ಮೂರ್ತಿಯವರ ಬಗ್ಗೆ ಸರ್, ಚಿದಾನಂದ ಮೂರ್ತಿಯವರ ಈ ಶಾಸನಗಳ ಅಧ್ಯಯನ ನಮಗೆಲ್ಲ ಗೊತ್ತಿರುವಂತದ್ದು. ಸುವರ್ಣದ ತೊಟ್ಟಿಲಲ್ಲಿ ಇಟ್ಟು ತೂಗಬೇಕಾದಂತಹ ಮಹತ್ವದ ಕೃತಿ ಅಂತಲೇ ಕರೆಯಲಾಗಿದೆ ಅವರ PhD ಮಹಾಪ್ರಬಂಧವನ್ನ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. ಯಾವ ಪ್ರತಿಯೊಬ್ಬ PhD ವಿದ್ಯಾರ್ಥಿಗೂ ಕೂಡ ಅದು ಕೈಪಿಡಿಯಾಗಿ ಸಂಶೋಧನಾರ್ಥಿಗಳಿಗೆ, ಪ್ರತಿಯೊಬ್ಬ ಕನ್ನಡ ಸಂಶೋಧನಾರ್ಥಿಗಳಿಗೆ ಅದು ಕೈಪಿಡಿಯಾಗಿ ಅದು ತಮ್ಮ ಸಹಾಯವನ್ನು ಕೊಟ್ಟರು. ಸಹಾಯ ಮಾಡಿರ್ತಕ್ಕಂತಹ ಎಂತಹ ಸಂಶೋಧಕನೇ ಆಗಿರಲಿ ಅದನ್ನು ಓದಲೇಬೇಕಾಗ್ತದೆ ಅಂತ ಕನ್ನಡದ ಶ್ರೇಷ್ಠ ಸಂಶೋಧಕನೊಬ್ಬನಿಗೆ ಕನ್ನಡ ಸಾಹಿತ್ಯ ಕನ್ನಡದ ಸಂಸ್ಕೃತಿ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ಚಿದಾನಂದ ಮೂರ್ತಿಯವರು ರಚಿಸಿರತಕ್ಕಂತಹ ಅದು ತೀನಂ ಶ್ರೀಕಂಠಯ್ಯನವರ ಮಾರ್ಗದರ್ಶನದಲ್ಲಿ ಅವರು ರಚಿಸಿದಂಥದ್ದು 1960-70 ಆ ದಶಕದಲ್ಲಿ ಅವರು ಬರೆದಂತಹ ಕೃತಿ ಸರ್. ಆ ಕೃತಿಯನ್ನು ತಾವು ಈಗ ಹೇಳ್ತಾ ಇದ್ದಿರಲ್ಲ, ಕಬ್ಬಿಣ ಮತ್ತು ಚಿನ್ನದ ಉಪಯೋಗ ಇದು ನಮ್ಮ ಕರ್ನಾಟಕದ ಅನನ್ಯತೆಯನ್ನು ಗುರುತಿಸ್ತಕ್ಕಂಥದ್ದು. ನಿಜವಾಗಿಯೂ ಕೂಡ ಈ ಶಾಸನಗಳ ಮೂಲಕ ನಾವು ಯಾವುದನ್ನು ಪ್ರಾಕ್ಚಾರಿತ್ರಿಕ ಆಧಾರಗಳು ಅಂತ ಕರಿತೀವೋ ಅಂತಹ ಆಧಾರಗಳನ್ನು ಇಟ್ಟುಕೊಂಡು ಇಂಥ ವಿಚಾರಗಳನ್ನು ತಾವು ಸಂಗ್ರಹ ಮಾಡಿರ್ತಕ್ಕಂಥ ವಿಚಾರಗಳು ತುಂಬ ಅಪೂರ್ವವಾದಂಥ ವಿಚಾರಗಳು. ಈಗ ನಾನು ಹಲ್ಮಿಡಿ ಶಾಸನದ ಬಗ್ಗೆ ಮಾತಾಡಿದೆ. ಹಲ್ಮಿಡಿ ಶಾಸನ ಕ್ರಿಸ್ತಶಕ 5ನೇ ಶತಮಾನದ ಶಾಸನ. ಇತ್ತೀಚೆಗೆ ನಮ್ಮ ಒಬ್ಬರು ಕೇಶವ ಅಂತಕ್ಕಂಥವರು ತಾಳಗುಂದದಲ್ಲಿ ದೊರೆತಿರತಕ್ಕಂತಹ, ಅಂದರೆ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450, ನಾವು ಸುಮಾರು 75 ವರ್ಷಗಳಿಂದ ಹಲ್ಮಿಡಿ ಶಾಸನವೇ ಕನ್ನಡದ ಮೊದಲ ಶಾಸನ ಅಂತ ಒಪ್ಕೊಂಡಿದ್ವಿ. ಆದರೆ ಈಗ ಕಳೆದ 2 ವರ್ಷಗಳಿಂದೀಚೆಗೆ ಒಬ್ಬರು ತಾಳಗುಂದದಲ್ಲಿ ಪತ್ತೆ ಹಚ್ಚಿದ್ದಾರೆ ಒಂದು ಶಾಸನ, ತಾಳಗುಂದ ಶಾಸನ, ಕೇವಲ 6 ಪಾದಗಳಿಂದ ಪಂಕ್ತಿಗಳಿಂದ ಕೂಡಿರುವ ತಾಳಗುಂದ ಶಾಸನ ಕ್ರಿಸ್ತಶಕ 370ರ ಸಂದರ್ಭ, ಅಂದರೆ ಹಲ್ಮಿಡಿ ಶಾಸನಕ್ಕಿಂತ ಹಿಂದೆ ಹೋಯಿತು. ಅಂದರೆ ಹಲ್ಮಿಡಿ ಶಾಸನದಲ್ಲಿ ನಮ್ಮ ಕನ್ನಡದ ಆವತ್ತಿನ ಸಂಸ್ಕೃತಿ, ದಾನ ಮಾಡ್ತಾ ಇದ್ದ ವಿಚಾರ, ಪಲ್ಲವರನ್ನು ತಾವು ಹೇಳಿದಂತೆ ನಮ್ಮ ಕರ್ನಾಟಕದ ಒಂದು ಶ್ರೇಷ್ಠತೆಯನ್ನು ನಾವು ಗಮನಿಸಬೇಕಾದ್ರೆ ಈ ಶಾಸನವನ್ನು ನಾವು ಮರೀಲಿಕ್ಕಾಗೋದಿಲ್ಲ. ಇವತ್ತು ತಾಳಗುಂದ ಶಾಸನ ಅನೇಕರು ಒಪ್ಕೊಂಡಿದ್ದಾರೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಲ್ಲ, ಈಗ ತಾಳಗುಂದ ಶಾಸನ ಅಂತ ಕೆಲವು ವಿದ್ವಾಂಸರು ವಾದ ಮಾಡಿದ್ದಾರೆ. ಮತ್ತು ನಮ್ಮ ಪ್ರಾಚ್ಯ ಸರ್ಕಾರದ ಒಂದು ಇಲಾಖೆ ಏನಿದೆ, ಪ್ರಾಚ್ಯ ಸಂಶೋಧನಾ ಒಂದು ಇಲಾಖೆ, ಅವರು ಇದನ್ನು ಪ್ರಕಟಿಸಿದ್ದಾರೆ. ಅಂದರೆ ಕನ್ನಡ ಎಂಬಂತಹ ಭಾಷೆ ಕ್ರಿಸ್ತಶಕ 450ಕ್ಕೂ ಪೂರ್ವದಲ್ಲಿಯೇ
ಇತ್ತು ಅಂತ ಮಾತಾಡ್ತಾರೆ. ಅಂದ್ರೆ ನಾವು ಕ್ರಿಸ್ತ ಪೂರ್ವಕ್ಕೆ ಹೋದ್ರೆ ಅಲ್ಲಿಯೂ ಕೂಡ ಕನ್ನಡ ಎಂಬ ಈ ನಾಡು ಇತ್ತು. ಈ ಕನ್ನಡ ನಾಡಿನ ಒಂದು ಅಸ್ಮಿತೆಯನ್ನ ನಾವು ಕ್ರಿಸ್ತ ಪೂರ್ವದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಮಗೆ ತಮಗೂ ಗೊತ್ತಿರುವಂತೆ ನಮ್ಮ ಇತಿಹಾಸದಲ್ಲಿ ನಾವೆಲ್ಲ ತಿಳ್ಕೊಂಡಿರುವಂತೆ ಭದ್ರಬಾಹು ಭಟಾರರ ಜೊತೆಯಲ್ಲಿ ಚಂದ್ರಗುಪ್ತಮೌರ್ಯನು ಪಾಟಲಿಪುತ್ರದಿಂದ ನಮ್ಮ ಕಳ್ಪಪ್ಪು ನಾಡು ಅಂದ್ರೆ ಇವತ್ತಿನ ಶ್ರವಣಬೆಳಗೊಳಕ್ಕೆ ಬಂದಿದ್ದ ಎಂಬುದನ್ನ ನಾವು ಇತಿಹಾಸದಲ್ಲಿ ಓದಿದ್ದೇವೆ. ತಾವು ಅದರ ಬಗ್ಗೆ ಮಾತಾಡುತ್ತಾ ವಿಚಾರಗಳನ್ನು ಸ್ವಲ್ಪ ಹೇಳಿ ನೋಡಿ. ಇಲ್ಲಿ ಅಲ್ಲಿ ನೀವು ತಾವು ಹಲ್ಮಿಡಿ ಶಾಸನದ ಬಗ್ಗೆ ಹೇಳಿದ್ರಿ, ಅಲ್ಲಿ ಬಹಳ ಮುಖ್ಯವಾಗಿ ಅಂತ ಕೇಳಿದ್ರೆ ತ್ರಿಪದಿಗಳನ್ನ ಬಳಸಿದ್ದಾರೆ ಬಾದಾಮಿ ಶಾಸನ. ಬಾದಾಮಿ ಶಾಸನದಲ್ಲಿ ಅಲ್ಲಿ ಎಷ್ಟು ಸೊಗಸಾಗಿ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಇದ್ರ ಬಗ್ಗೆ ತಾವು ಸ್ವಲ್ಪ ಹೇಳ್ಬೋದು. ಈಗ ಸರ್ ಅದು ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಭಾಷೆ ಇತ್ತು ಅಂತ ಗೊತ್ತಾಗ್ತದೆ. ಕ್ರಿಸ್ತ ಶಕ 450 ಸುಮಾರಿನಲ್ಲಿ ಕನ್ನಡ ಭಾಷೆ ಅಸ್ತಿತ್ವದಲ್ಲಿ ಇತ್ತು ಅಂತ ಗೊತ್ತಾಗ್ತದೆ. ಏಕೆಂದ್ರೆ ಆ ಹಲ್ಮಿಡಿ ಶಾಸನದಲ್ಲಿ ಬರುವ 16 ಸಾಲುಗಳು ಪಲ್ಲವ ದೊರೆಗಳನ್ನ ಕಂಚಿಯ ಪಲ್ಲವರನ್ನ ಸೋಲಿಸಿ ಬಂದಂತಹ ವಿಜ ಅರಸ ಎನ್ನುವ ನಮ್ಮ ಕಾಕುಸ್ತವರ್ಮನ ಸೇನಾಧಿಪತಿಯೊಬ್ಬನಿಗೆ ನರಿದಾವಿಳೆ ಮತ್ತು ಬೇರೆ ಬೇರೆ ಪ್ರಾಂತ್ಯದ ಮುಖಂಡರ ಸಮ್ಮುಖದಲ್ಲಿ ವಿಜ ಅರಸ ಎನ್ನುವವನ ಖಡ್ಗವನ್ನು ತನ್ನ ಕೈಯಾರೆ ತೊಳೆದು ಅವನಿಗೆ ಪಲ್ಮಿಡಿ ಮತ್ತು ಮೂಳಿವಳ್ಳಿ ಎಂಬ ಎರಡು ಹಳ್ಳಿಗಳನ್ನು ದಾನವಾಗಿ ಕೊಟ್ಟಿದ್ದ ರಾಜ ಎನ್ನುವ ವಿಚಾರವನ್ನು ಹಲ್ಮಿಡಿ ಶಾಸನದಲ್ಲಿ ಕೆತ್ತಲಾಗಿದೆ. ಅಂದರೆ ಹಲ್ಮಿಡಿ ಶಾಸನದಲ್ಲಿ ಕನ್ನಡದಲ್ಲಿ ಕೆತ್ತಲಾಗಿದೆ ಮೊದಲನೆಯ ಒಂದು ಆ ಹಲ್ಮಿಡಿ ಶಾಸನ. ಈಗ ಬೆಂಗಳೂರಿನ ಪ್ರಾಚ್ಯ ಸಂಗ್ರಹಾಲಯ ಅಂತ ಏನು ಕರಿತೀವಿ ಸರ್, ಇಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಟವರಿಂದ ಪಕ್ಕದಲ್ಲಿ ಒಂದು ಪ್ರಾಚೀನ ಮ್ಯೂಸಿಯಂ, ಪಕ್ಕದಲ್ಲಿ ಪ್ರಾಚೀನ ವಸ್ತುಗಳ ಸಂಗ್ರಹಾಲಯ ಇದೆ. ನಾವು ಕನ್ನಡ ನಾಡಿನಲ್ಲಿ ಇರತಕ್ಕಂಥವರು ಅದನ್ನು ಸ್ವಲ್ಪ ಗಮನಿಸಬೇಕು. ಕ್ರಿಸ್ತ ಶಕ 450 ಸುಮಾರಿನ ಹಲ್ಮಿಡಿ ಶಾಸನ ಹಲ್ಮಿಡಿಯಲ್ಲಿತ್ತು, ಬೇಲೂರು ತಾಲೂಕು. ಮೊದಲು ಅದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿತ್ತು, ಆಮೇಲೆ ಎಲ್ಲ ವಿಭಾಗಗಳನ್ನು ಮಾಡಿದ ನಂತರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಹೋಗುವ ಆ ಮಾರ್ಗದಲ್ಲಿ ಹಲ್ಮಿಡಿ ಎಂಬ ಒಂದು ಹಳ್ಳಿ ಇದೆ. ಆ ಹಲ್ಮಿಡಿಯಲ್ಲಿ ಇದ್ದಂಥ ದೇವಸ್ಥಾನದ ಮುಂದೆ ಆ ಶಾಸನವನ್ನು ನಿಲ್ಲಿಸಲಾಗಿತ್ತು. ಅದನ್ನು ನಮ್ಮ 1936 ಡಾಕ್ಟರ್ MH ಕೃಷ್ಣ ಎಂಬತಕ್ಕಂಥವರು ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿ 1936 ಪ್ರಬುದ್ಧ ಕರ್ನಾಟಕ ಅಂತ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಕಟವಾಗ್ತಕ್ಕಂಥ ಒಂದು ಸಂಶೋಧನಾ ಪತ್ರಿಕೆಯಲ್ಲಿ ಅದರ ಬಗ್ಗೆ ವಿವರವಾದ ಲೇಖನವನ್ನು ಬರೆದರು. ಆ ನಂತರ ನಮ್ಮಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿಯವರು, ವೆಂಕಟಾಚಲ ಶಾಸ್ತ್ರಿಗಳು, MM ಕಲಬುರಗಿ ಸರ್ ಅವರು, ನಮ್ಮ ಶೇಷ್ ಶಾಸ್ತ್ರಿಯವರು, ಇವರೆಲ್ಲರೂ ಕೂಡ ಸಾಕಷ್ಟು ಅಧ್ಯಯನ ಮಾಡಿ ಸಂಶೋಧಕರು ಅದರ ಬಗ್ಗೆ ಹೊಸ ವಿಚಾರಗಳನ್ನು ತಿಳಿಸಿಕೊಟ್ರು. ಅಂದರೆ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಭಾಷೆ ಇತ್ತು ಅಂತ ನಮಗೆ ಗೊತ್ತಾಗ್ತದೆ. ಕನ್ನಡ ಸಾಹಿತ್ಯ ರಚನೆ ಆಗ್ತಾ ಇತ್ತೆ, ಕನ್ನಡದಲ್ಲಿ ಪದ್ಯಗಳನ್ನು ಕಟ್ಟುತ್ತಾ ಇದ್ರೆ ಎನ್ನುವುದಕ್ಕೆ ಹಲ್ಮಿಡಿ ಶಾಸನ ನಮಗೆ ಆಧಾರ ಆಗೋದಿಲ್ಲ. ಕನ್ನಡ ಭಾಷೆ ಇತ್ತು ಎಂಬುದಕ್ಕೆ ಆಧಾರ ಆಗ್ತದೆ. ಆ ನಂತರ ತಾವು ಹೇಳಿದಂಥ ಅತ್ಯಪೂರ್ವವಾದಂತಹ ಒಂದು ತ್ರಿಪದಿ ಇದು. ಬಾದಾಮಿ ಶಾಸನ ಕ್ರಿಸ್ತ ಶಕ 700 ಸುಮಾರಿನ, ಅಂದರೆ 7ನೇ ಶತಮಾನದ ಕೊನೆ 8ರ ಪ್ರಾರಂಭದಲ್ಲಿ ಬರ್ತಕ್ಕಂತಹ, ಆಗ ಆಳ್ವಿಕೆ ಮಾಡ್ತಾ ಇದ್ದವರು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಕಪ್ಪೆ ಅರಭಟ್ಟ ಎಂಬತಕ್ಕಂಥ ವ್ಯಕ್ತಿಯನ್ನು ಗುಣಗಾನ ಮಾಡುತ್ತಿರುವಂತೆ ಕಂಡುಬರುತ್ತದೆ. 3 ತ್ರಿಪದಿಗಳು ಅದರಲ್ಲಿ ಬರ್ತದೆ. ಇವತ್ತು ಕೂಡ ನಾನು ಹೇಳಿದಂತೆ ಬಾದಾಮಿ ಶಾಸನ ಇವತ್ತು ಬಾದಾಮಿಯಲ್ಲಿಯೇ ಇದೆ. ಬಾದಾಮಿ ಹಲ್ಮಿಡಿ ಶಾಸನ ಪ್ರತಿಯೊಬ್ಬರು ಕನ್ನಡಿಗರು ನೋಡತಕ್ಕದ್ದು. ಅದನ್ನು ಮೊದಲು ಹಲ್ಮಿಡಿಯಿಂದ ತೆಗೆದುಕೊಂಡು ಹೋಗಿ ಮೈಸೂರಿನಲ್ಲಿ ಇಡಲಾಗಿತ್ತು. ಈಗ ಕಳೆದ 20 ವರ್ಷಗಳಿಂದ ಅದು ಬೆಂಗಳೂರಿನ ಒಂದು ನಮ್ಮ ಸಂಗ್ರಹಾಲಯದಲ್ಲಿ, ಪ್ರಾಚೀನ ವಸ್ತುಗಳ ಸಂಗ್ರಹಾಲಯ ಇದೆಯಲ್ಲ ಅಲ್ಲಿ ಇದೆ. ನಾನು ಬಾದಾಮಿ ಶಾಸನದ ಬಗ್ಗೆ ಮಾತಾಡಬೇಕು ಅಂದರೆ ಬಾದಾಮಿ ಶಾಸನ ಅತ್ಯಂತ ಶ್ರೇಷ್ಠವಾದ, ಕನ್ನಡಿಗರ ಪಾಲಿಗೆ ಬಹಳ ಅಮೂಲ್ಯವಾದಂತಹ ಒಂದು ಶಾಸನ. ಏಕೆಂದರೆ ಇವತ್ತು ನಾವು ಕನ್ನಡದಲ್ಲಿ ಸಾಕಷ್ಟು ಸಾವಿರಾರು ಪದ್ಯಗಳನ್ನು, ಸಾಹಿತ್ಯ ಕೃತಿಗಳನ್ನು ನೋಡ್ತೇವೆ. ಕನ್ನಡದ ಮೊಟ್ಟಮೊದಲ ಪದ್ಯಗಳು ಸಿಕ್ಕುವುದೇ ನಮಗೆ ಬಾದಾಮಿ ಶಾಸನದಲ್ಲಿ. ಸರ್ ಹೇಳಿದಂತೆ, ಈಗ ಡಾಕ್ಟರ್ ಚಿಕ್ಕೆ ಹೆಜ್ಜಾಜ ಮಹಾದೇವ್ ಅವರು ಪರಿಚಯ ಮಾಡಿದಂತೆ, ಆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನ್ ಈತನ್ ಪೆರನಲ್ಲ ಎನ್ನುವಂಥ ಈ ತ್ರಿಪದಿ ಆಗ್ಬೋದು. ಅದರಲ್ಲಿ ಬರತಕ್ಕಂಥ ಇನ್ನೆರಡು ತ್ರಿಪದಿಗಳಿವೆ. ಒಳ್ಳಿತ್ತ ಕೈವರಾರ್ ಪಲ್ಲದುಮ್ಮ ಅದರಂತೆ, ಅದನ್ನು ಹೇಳ್ತೀನಿ ನಾನು. ಮತ್ತು ಇನ್ನೊಂದು, ಕಟ್ಟಿದ ಸಿಂಹವನ್ ಬಿಟ್ಟೊಡೆ ನಿಮಗೆಂದು, ಈ ಪಾದಗಳಿಂದ ಪ್ರಾರಂಭವಾಗ್ತಕ್ಕಂತಹ ಒಟ್ಟು 3 ತ್ರಿಪದಿಗಳನ್ನು ನಾವು ಬಾದಾಮಿ ಶಾಸನದಲ್ಲಿ ನೋಡುತ್ತೇವೆ. ಬಾದಾಮಿ ಶಾಸನ ಅಂತ ಕರೀಬೋದು, ಅದನ್ನು ಕಪ್ಪೆ ಅರಭಟ್ಟನ ಶಾಸನ ಅಂತ ಕರಿತೇವೆ, ಅದನ್ನು ಆ ಪ್ರದೇಶವನ್ನು ತಟ್ಟುಕೋಟೆ ಅಂತ ಕರೆಯೋದ್ರಿಂದ ಕನ್ನಡಿಗರು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳುವ ಚಾಲುಕ್ಯರ ಶ್ರೇಷ್ಠವಾದ ರಾಜಧಾನಿಯಾಗಿತ್ತು ಅದು ಬಾದಾಮಿ. ಆ ಬಾದಾಮಿಯ ಒಂದು ಬಡಾವಣೆಯಾಗಿ ಇವತ್ತು ಕೂಡ ಇದೆ ತಟ್ಟುಕೋಟೆ ಎನ್ನುವ ಪ್ರದೇಶ. ಈ ಶಾಸನವನ್ನು ತಟ್ಟುಕೋಟೆ ಶಾಸನ ಎಂದೂ ಕರೆಯುತ್ತಾರೆ, ಕಪ್ಪೆ ಅರಭಟ್ಟನ ಶಾಸನ ಎಂದೂ ಕರೆಯುತ್ತೇವೆ. ಕಪ್ಪೆ ಅರಭಟ್ಟ ಅಥವಾ ಕಪ್ಪೆ ಅರಭಟ್ಟ ಎನ್ನುವುದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಮತ್ತು MM ಕಲಬುರಗಿಯವರು ಬಹಳ ವಿವರವಾದ ಲೇಖನಗಳನ್ನು ಮಾರ್ಗ ಕೃತಿಯಲ್ಲಿ ಕೂಡ ಬರೆದಿದ್ದಾರೆ. ಸಾಧುಂಗೆ ಸಾಧು ಮಾಧು, ಇದು
ಎಷ್ಟು ಪ್ರಸಿದ್ಧವಾದಂತಹ ಒಂದು ತ್ರಿಪದಿ ಅಂದರೆ, ನಾವು ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ನಾವು ಇದನ್ನು ನೆನಪಿಸ್ಕೊಳ್ಬೇಕು. ಇಡೀ ಕನ್ನಡಿಗರು ಕನ್ನಡ ಸಾಹಿತ್ಯವನ್ನು ಏನು ಅಧ್ಯಯನ ಮಾಡಿದ್ದೀವಿ, ಇಡೀ ಕನ್ನಡ ಸಾಹಿತ್ಯದ ಗಂಗೋತ್ರಿ ಇದನ್ನು ನಮ್ಮ ವಿದ್ವಾಂಸರು ಗುರುತಿಸಿದ್ದಾರೆ. ಕನ್ನಡ ಸಾಹಿತ್ಯ ಗಂಗೋತ್ರಿ ಅಂದರೆ ಗಂಗಾನದಿ ಉಗಮವಾಗೋದನ್ನು ಗಂಗೋತ್ರಿ ಅಂತ ಕರೆಯೋದಾದರೆ, ಕನ್ನಡ ಸಾಹಿತ್ಯ ಉಗಮವಾಗಿದ್ದು ಬಾದಾಮಿ ಶಾಸನದಿಂದ ಅಂತ ಹೇಳ್ತಾರೆ. ಆ ಮೂರು ತ್ರಿಪದಿಗಳನ್ನು ತ್ರಿಪದಿಯ ರೂಪದಲ್ಲಿ ಇರಲಿಲ್ಲ, ಅದು ಮೊದಲು ಗದ್ಯದ ರೂಪದಲ್ಲಿಯೇ ಬಂಡೆ ಶಾಸನ, ಅದೊಂದು ಬಂಡೆ ಶಾಸನ. ನಮ್ಮಲ್ಲಿ ಶಾಸನಗಳನ್ನು ಕೆತ್ತುವಾಗ ಅದಕ್ಕೊಂದು ಆಕೃತಿ ಕೊಟ್ಟು ಆಮೇಲೆ ಕೆತ್ತವರೆ. ಈಗ ಅದು ಬಂಡೆಯ ಮೇಲೆ ಕೆತ್ತಿರೋದನ್ನು ಆಮೇಲೆ ನಮ್ಮ ವಿದ್ವಾಂಸರು ಅದನ್ನು ಅದರ ಅಂಶಗಣ ನಮ್ಮ ಅಂಶಗಣ ಛಂದಸಿ ಅಳವಡುವುದರಿಂದ ಅದನ್ನು ಸರಿಯಾಗಿ ಮೂರು ತ್ರಿಪದಿಗಳಾಗಿ ವಿಂಗಡಿಸಿದರು. ತಾವೇ ಹೇಳಿದಂತೆ ಮೃದುವಾದ ಸ್ವಭಾವವುಳ್ಳವರಿಗೆ ಮೃದುವಾದ ಸ್ವಭಾವವುಳ್ಳವನು, ಸಾಧುಂಗೆ ಸಾಧು ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು ಅಂತ ಅರ್ಥ ಕೊಟ್ಟರೆ, ಎರಡನೆಯ ಪದ ಸ್ವಲ್ಪ ವಿಶೇಷ ಅರ್ಥವನ್ನು ಹೊಂದಿದೆ. ಇದನ್ನು ನಾವು ಗಮನಿಸಬೇಕು. ಸಾಹಿತ್ಯದ ವಿದ್ಯಾರ್ಥಿಗಳು, ಸಾಹಿತ್ಯದ ಅಧ್ಯಾಪಕರು ಇದನ್ನು ಬೇರೆ ಬೇರೆ ಥರ ಅರ್ಥ ಇಸ್ಕೊಂಡ್ಬಿಟ್ಟಿದ್ರು. ಇವತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾನು ಸ್ವಲ್ಪ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡವನ್ನು ಬಳಸುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾವ ಪದಗಳನ್ನು ಹೇಗೆ ಬಳಸಬೇಕು, ಯಾವ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಎನ್ನುವುದನ್ನು ಕನ್ನಡ ವಿದ್ಯಾರ್ಥಿಗಳು, ಕನ್ನಡ ಸಾಹಿತ್ಯ ಅಧ್ಯಾಪಕರು, ಕನ್ನಡದ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಕನ್ನಡ ಕನ್ನಡ ಅಂತ ಹೋರಾಟ ಮಾಡಿ ಕನ್ನಡದ ಬಗ್ಗೆ ಮಾತನಾಡುವವರಿಗೆ ಕನ್ನಡದ ನಿಜವಾದ ಬಳಕೆ ಸರಿಯಾಗಿ ಬರಬೇಕಲ್ವೇ? ಹಾಗಾಗಿ ಈಗ ನೋಡಿ, ಆ ಸಾಧುಂಗೆ ಸಾಧು ಎನ್ನುವುದನ್ನು ಸರ್ ಒಳ್ಳೆಯವರಿಗೆ ಒಳ್ಳೆಯವರು ಅನ್ನೋ ಅರ್ಥ ಇತ್ತು. ಇನ್ನೊಂದು ಮಾಧುರ್ಯಂಗೆ ಮಾಧುರ್ಯ ಅಂದರೆ ಮಧುರವಾದ ಗುಣವುಳ್ಳವರಿಗೆ ಮಧುರವಾದ ಗುಣವುಳ್ಳವನು ಅನ್ನುವ ಅರ್ಥವನ್ನು ಮೊದಲು ಬರೆದಿದ್ದರು. ಆದರೆ ರಂಶ್ರೀ ಮುಗಳಿ ಸರ್ ಅವರು ಇದರ ಅರ್ಥ ಹಾಗಲ್ಲ. ಮಾಧುರ್ಯ ಅನ್ನುವ ಪದ ಏನಾಗಿದೆ ಅಂದರೆ, ಮಹಾ ಎನ್ನುವ ಪದದ ಆ ಸಂಕ್ಷಿಪ್ತ ರೂಪ ಮಾ ಆಗಿದೆ. ಧುರ ಅಂದರೆ ಯುದ್ಧ, ಧುರದಲ್ಲಿ ಪಾಲ್ಗೊಳ್ಳುವವನು ಧುರ್ಯ ಅಂದರೆ ಸೈನಿಕ, ಯೋಧ. ಮಾಧುರ್ಯ ಅಂದರೆ ಮಹಾಯೋಧ, ಮಹಾಯೋಧ, ಮಹಾಯೋಧರ ಅಂದರೆ ವೀರರ ಪಾಲಿಗೆ ವೀರ. ಕಪ್ಪೆ ಅರಭಟ್ಟ ಮೃದುವಾದ ಸ್ವಭಾವವುಳ್ಳವರಿಗೆ ಮೃದುವಾದ ಸ್ವಭಾವವುಳ್ಳವನು, ವೀರರ ಪಾಲಿಗೆ ವೀರ. ಯಾರಾದರೂ ಈ ಕಲಿಯುಗದಲ್ಲಿ ಬಾಧೆ ಇಪ್ಪ, ಬಾಧೆ ಅಂದರೆ ತೊಂದರೆ, ತೊಂದರೆ ಕೊಡುವವರ ಪಾಲಿಗೆ ಈತ ಅತ್ಯಂತ ವಿಪರೀತನಾದವನು. ಇವನು ಬೇರೆ ಇನ್ಯಾರೂ ಅಲ್ಲ, ಮಾಧವನ ಈತನ್ ಅಂದರೆ ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಈ ಒಂದು ಶಾಸನದಲ್ಲಿ ಮೊದಲನೆಯ ತ್ರಿಪದಿಯಲ್ಲಿ ನಮ್ಮ ಕಪ್ಪೆ ಅರಭಟ್ಟನನ್ನು ಸ್ತುತಿಸುತ್ತಲೇ ಅಥವಾ ಅವನನ್ನು ಗುಣಗಾನ ಮಾಡುತ್ತಲೇ, ಕಪ್ಪೆ ಅರಭಟ್ಟ ಬೇರೆ ಯಾರೂ ಅಲ್ಲ, ಅವನು ಮಾಧವನ ಈತನ್. ಅಲ್ಲಿ ರೂಪಕ ಅಲಂಕಾರವನ್ನು ಬಳಸಿಕೊಂಡಿದ್ದಾರೆ, ಛಂದಬದ್ಧವಾಗಿದೆ, ಅಂಶಗಣದ ಅಚ್ಚ ಕನ್ನಡ ಛಂದ. ಅಂದರೆ ಸಾಹಿತ್ಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಬಹಳ ಅಪೂರ್ವವಾದಂತಹ ಶಾಸನವನ್ನು ತಾವಿಲ್ಲಿ ಉಲ್ಲೇಖ ಮಾಡಿದ್ರಿ. ತುಂಬಾ ಅಭಿನಂದನೆಗಳು ಸರ್. ನೋಡಿ, ಈ ತ್ರಿಪದಿ ಅಂತಕ್ಕಂಥದ್ದು ನಾವು ಜನಪದ ಸಾಹಿತ್ಯದಲ್ಲಿ ವಿಶೇಷವಾಗಿ ಬೆಳಗಾಗಿ ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ನೋಡಿದ್ರೆ ಅಲ್ವೇ. ಹಾಗಾಗಿ ಅದಾದ ನಂತರ 16ನೇ ಶತಮಾನ ಸರ್ವಜ್ಞ ಕವಿ ಆತ ಕೂಡ ಈ ತ್ರಿಪದಿಯನ್ನ ವಿಶೇಷವಾಗಿ ತನ್ನ ಸಾಹಿತ್ಯ ಜನಪದ ಸಾಹಿತ್ಯದಲ್ಲಿ ಬಳಕೆಯಾದ ತ್ರಿಪದಿಯ ನಂತರ ಈಗ ಹಲ್ಮಿಡಿ ಶಾಸನ ಅಥವಾ ತಾಳಗುಂದ ಶಾಸನವನ್ನ ಪ್ರಾಚೀನತ ಅಂತ್ಯವಾದರೂ ಕೂಡ ಶಿಷ್ಟ ಭಾಷೆಯಲ್ಲಿ ಅವಕ್ಕಿಂತಲೂ ಪೂರ್ವದಲ್ಲಿ ಜನಪದ ಭಾಷೆ ಇತ್ತು ಅನ್ನೋದಂತೂ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಜನಪದವನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ತಮಗೆ ಗೊತ್ತಿರುವಂತೆ ಕವಿರಾಜ ಮಾರ್ಗದಲ್ಲಿ ಹೇಳಿರುವಂತಹ ಮಾತು, ಕುರಿತೋದದೆಯುಂ ಕಾವ್ಯ ಮತಿಗಳನ್ನುವಂತಹ ಪದವನ್ನ ಜನಪದರನ್ನೇ ಉದ್ದೇಶಿಸಿ ಹೇಳಿರಬೇಕು. ಯಾವುದೇ ಛಂದಸ್ಸು, ಅಲಂಕಾರ, ವ್ಯಾಕರಣ ಏನನ್ನೂ ಓದದೇ ಇದ್ರು ಕೂಡ ಅವರು ಜನಪದ ಕವಿರಾಜ ಮಾರ್ಗದ ವಿಚಾರ ಬಂದಿದ್ದಕ್ಕೆ ನೋಡಿ, ಕವಿರಾಜ ಮಾರ್ಗ ತಮ್ಗೆಲ್ಲ ಗೊತ್ತಿರುವಂತೆ ಅಮೋಘ ವರ್ಷ ಅಂದ್ರೆ ಉಪತುಂಗನ ಆಸ್ಥಾನ ಶ್ರೀ ವಿಜಯ ಬರ್ಮ ಅಂತ ಒಂದು ಈಗ ಅದು ತೀರ್ಮಾನ ಆಗಿದೆ. ಆತ ಕರ್ನಾಟಕ ಎಷ್ಟು ವ್ಯಾಪ್ತಿಯನ್ನು ಹೊಂದಿತ್ತು ಅಂದ್ರೆ, ಕಾವೇರಿಯಿಂದ ಗೋದಾವರಿ ಹೊರಮಿರ್ಪ ನಾಡಾದ ಕನ್ನಡದೊಳ್ಳನ್ನು ಮಾತನ್ನ ಬರೆದಿದೆ. ಗೋದಾವರಿಯಲ್ಲಿದೆ ಮಹಾರಾಷ್ಟ್ರದ ಹತ್ರ ಇವತ್ತು, ಇವತ್ತಿನ ಲಾತೂರ್ ಅಂತ ನಾವು ಕರ್ನಾಟಕ ಹಬ್ಬಿತ್ತು ಬೆಳೆದಿತ್ತು ಅಂತ ಅಂದ್ರೆ, ನಮ್ಮ ಕನ್ನಡ ಎಷ್ಟು ವಿಶಾಲವಾದ ವ್ಯಾಪ್ತಿಯನ್ನು ಕರ್ನಾಟಕ ಗಳಿಸಿತ್ತು ಅಂತಕ್ಕಂತ ಮಾತನ್ನ ಕವಿರಾಜ ಮಾರ್ಗದಲ್ಲಿ ನಮ್ಮ ಕನ್ನಡಿಗರ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡದ ನೆಲ ಜಲ ಇದ್ರ ಬಗ್ಗೆ ಬಹಳ ಅಭಿಮಾನ ಪೂರ್ವಕವಾಗಿ ಶ್ರೀ ವಿಜಯ ತಮಗೆ ಗೊತ್ತಿರುವಂತದ್ದು. ಅಭಿಮಾನಿಗಳು, ಕನ್ನಡಿಗರು, ರಸಿಕರು, ಅದನ್ನು ಅರಿದು ನುಡಿಯಲು ನುಡಿದುದನ್ನು ಅರಿದು, ನಾನು ಅದನ್ನ ಈ ಮುಂಚೆ ಹೇಳಿದ್ನಲ್ಲ, ನಾವು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಬಳಸಬೇಕು, ಯಾವುದೇ ಪದಗಳನ್ನು ಅರ್ಥ ಮಾಡಿಕೊಂಡು ಬಳಸಬೇಕು ಅನ್ನೋದನ್ನ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಒಂದು ಕಂದಪದ್ಯದಲ್ಲಿ. ಅಂದ್ರೆ ಕವಿರಾಜ ಮಾರ್ಗ ಪೂರ್ತಿ ಇರೋದೇ ಕಂದಪದ್ಯದಲ್ಲಿ. ಒಂದು ಕಡೆ ಮೊದಲನೆಯ ಪರಿಚಯದಲ್ಲಿ ಪದನ ಅರಿದು ನುಡಿಯಲು ಅಂದ್ರೆ ಪದಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡುತ್ತಾರೆ ಕನ್ನಡಿಗರು, ಸುಮ್ಮನೆ ಏನೋ ಉಡಾಫೆಯಾಗಿ ಮಾತನಾಡುವುದಿಲ್ಲ. ಪದನ ಅರಿದು ನುಡಿಯಲು, ನುಡಿದುದನ್ನು ಅರಿದು ಆರಯಲು, ಆರಯ್ಯದು ಅಂದ್ರೆ ವಿಶ್ಲೇಷಣೆ ಮಾಡೋದು, ವಿಮರ್ಶೆ ಮಾಡೋದು, ಅದರ ಬಗ್ಗೆ ಚಿಂತನೆ ಮಾಡುತ್ತಾರೆ, ಅರ್ಥ ಮಾಡಿಕೊಂಡು ಮಾತನಾಡ
ಮಾತನಾಡುತ್ತಾರೆ, ಮಾತನಾಡಿದ್ದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಏನು ಸುಸಂಬದ್ಧವಾಗಿ ಅದನ್ನು ವ್ಯಾಖ್ಯಾನ ಮಾಡುವಂಥ ಆರ್ಪರ್ ಸಮರ್ಥರು ನಮ್ಮ ಕನ್ನಡದ ಜನ ಅಂತ ಅಭಿಮಾನದಿಂದ ಭಾಳ ಚೆನ್ನಾಗಿ ಹೇಳಿದ್ದಾರೆ ಸರ್. ತಾವು ಹೇಳಿದಂತೆ ಕಾವೇರಿಯಿಂದ ಮಾ ಗೋದಾವರಿ, ಇವತ್ತು ನೀವು ಹೇಳಿದಂತೆ ಗೋದಾವರಿ ಮಹಾರಾಷ್ಟ್ರ ಸೇರಿದೆ. ಅಂದರೆ ನಮ್ಮ ರಾಷ್ಟ್ರಕೂಟರ ಕಾಲದಲ್ಲಿ, ನಮ್ಮ ಚಾಲುಕ್ಯರ ಕಾಲದಲ್ಲಿ ನಮ್ಮ ಕನ್ನಡ ನಾಡು ಅಲ್ಲಿಯವರೆಗೂ ವ್ಯಾಪಿಸಿತ್ತು ಅನ್ನೋದನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು. ಹೌದು ಹೌದು ಸರ್, ಅಲ್ಲಿವರೆಗೂ. ಆಮೇಲೆ ನೋಡಿ, ಈಗ ನಾವು ಬೌದ್ಧ ಧರ್ಮ, ಜೈನ ಧರ್ಮ, ವೀರಶೈವ ಧರ್ಮ ಕರ್ನಾಟಕದಲ್ಲಿ ಪ್ರವೇಶ ಮಾಡಿದ್ವಿ. ನೋಡಿ, ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ಪ್ರಚಾರಕ್ಕೆ ಕನ್ನಡದ ಒಬ್ಬ ವಿದ್ವಾಂಸರಂತೂ ನಮ್ಮ ಕನ್ನಡ ಸಾಹಿತ್ಯದ ಪ್ರಾರಂಭ ಬೌದ್ಧ ಸಾಹಿತ್ಯದಿಂದಲೇ ಆಗಿತ್ತು ಅಂತ ಊಹೆ ಮಾಡಿದ್ದಾರೆ. ಹೌದು, ಶಾಸನಗಳಿದ್ದಾವೆ, ಬೌದ್ಧ ಧರ್ಮ ಇಲ್ಲಿತ್ತು ಅನ್ನೋದು ಸ್ತೂಪಗಳೆಲ್ಲ ಸಿಕ್ಕಿದ್ದಾವೆ. ಅದಾದ ನಂತರ ಏನಾಯ್ತು, ತಾವು ಹೇಳದಂತೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಭದ್ರಬಾಹು ಭಟಾರರು ಇಲ್ಲಿ ಬಂದ್ರು, ಅಲ್ಲಿ ಬರಗಾಲ ಬಂತಂತೆ, ಅವಾಗ ಅವರು ಶ್ರವಣ ಬೆಳಗೊಳಕ್ಕೆ ಬಂದ್ರು. ಅಂದ್ರೆ ಜೈನಾಚಾರ್ಯ ಬರೆದಿರತಕ್ಕಂತ ಭದ್ರಬಾಹು ಭಟಾರರ ಕಥೆಯಲ್ಲಿ ಇದು ಬರ್ತದೆ. ಅಲ್ಲಿ ಚಂದ್ರಗುಪ್ತ ಮೌರ್ಯರು ಆಳ್ವಿಕೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಕ್ಷಾಮ ಬರುತ್ತೆ ಅಂತ ಬಂದ ಗೊತ್ತಾದಾಗ ಆತ ತನ್ನ ಮಗ ಬಿಂದುಸಾರನಿಗೆ ರಾಜ್ಯವನ್ನು ಒಪ್ಪಿಸಿ ಭದ್ರಬಾಹು ಭಟಾರ ಅಂದ್ರೆ ಗುರುಗಳ ಜೊತೆಯಲ್ಲಿ ಆತ ಈ ಶ್ರವಣ ಬೆಳಗೊಳಕ್ಕೆ ಬಂದಿದ್ರು ಅಂತ ನಮ್ಮ ಆಮೇಲೆ ವಡ್ಡಾರಾಧನೆ ತಾವು ಹೇಳದಂತೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅದು ಬಹಳ ವಿಶೇಷ. ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಆ ಕಾಲದಿಂದ ಕೂಡ ಇತ್ತು, ಮಹತ್ವವಾಗಿತ್ತು. ನಮ್ಮ ಇಡೀ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರೆಯುವಂತೆ ಇಡೀ ನಮ್ಮ ಕನ್ನಡ ಸಾಹಿತ್ಯ ತ್ರಿವೇಣಿ ಸಂಗಮ, ಒಂದು ಜೈನ ಸಾಹಿತ್ಯ, ಇನ್ನೊಂದು ವೀರಶೈವ ಸಾಹಿತ್ಯ, ಮತ್ತೊಂದು ವೈಷ್ಣವ ಸಾಹಿತ್ಯ. ಈ ಮೂರೂ ರೀತಿಯ ಸಾಹಿತ್ಯಗಳು ಹೊಂದಿದ್ದೇನೆ ನಾವು ಕನ್ನಡ ಅತ್ಯುತ್ತಮವಾದ ಸಾಹಿತ್ಯ ಅಂತ ಒಪ್ಪಿಕೊಂಡಿದ್ದೇವೆ. ಅಂದ್ರೆ ಹಳಗನ್ನಡ ನಡುಗನ್ನಡದ ಸಂದರ್ಭದಲ್ಲಿ ಈ ಮೂರೂ ಧರ್ಮದವರ ಕೊಡುಗೆ ಇದೆ. ಅಂದ್ರೆ 10ನೇ ಶತಮಾನ, 12ನೇ ಶತಮಾನ, ಹಾಗೂ ಮುಂದಿನ 15-16ನೇ ಶತಮಾನ ನಮ್ಮ ದಾಸ ಸಾಹಿತ್ಯ ಅಲ್ಲಿವರೆಗೂ. ಆಮೇಲೆ ಇನ್ನೊಂದು ನೋಡಿ, ನಾವು ಕನ್ನಡಿಗರು ಖುಷಿ ಪಡಬೇಕು. ಇಲ್ಲಿ ಕದಂಬರು, ಕನ್ನಡದ ಮೊದಲ ರಾಜವಂಶ, ಅಚ್ಚ ಕನ್ನಡದ ದೊರೆಗಳು ಕದಂಬರು ಇದ್ದಾರೆ. ಕದಂಬರು ನಾವು ಸಹಜವಾಗಿ ನೋಡುವಂತೆ ಅವರು ಮಯೂರವರ್ಮ, ಕನ್ನಡವರ್ಮನಿಂದ ಬಂದದ್ದು ಮಯೂರವರ್ಮ. ನಿಜ, ಆತ ಹೋಗಿ ಪಲ್ಲವರ ಮೇಲೆ ಹೋರಾಟ ಮಾಡಿ ನಂತರ ಬಂದು ರಾಜ್ಯವನ್ನು ಸ್ಥಾಪಿಸಿದ. ಅಂದ್ರೆ ಸರ್, ತಾವೇ ಹೇಳಿದ್ರಿ ಮೊದಲು ಪ್ರಾರಂಭದಲ್ಲಿ ಹೇಳಿದ್ರಿ, ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಬರೆದಿರುವಂತಹ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನುವ ಕೃತಿಯಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವಂಥ ಒಂದು ಕಿರು ಹತ್ತಿಗೆಯಲ್ಲಿ ಅವರು ಪರಿಚಯಿಸ್ತಾರೆ. ಕನ್ನಡ ನಾಡು ಕಟ್ಟಲ್ಪಟ್ಟದ್ದೇ ಸ್ವಾಭಿಮಾನದಿಂದ ಮತ್ತು ಸಾಮರಸ್ಯದಿಂದ ಅಂತ ಹೇಳ್ತಾರೆ ಮೊದಲನೇ ವಾಕ್ಯ. ಅಂದ್ರೆ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಮೊದಲು ಏಕಚಕ್ರಾಧಿಪತ್ಯವಾಗಿ ಮಾಡಿಕೊಂಡು ಮೌರ್ಯರು ಆಳ್ವಿಕೆ ಮಾಡ್ತಾ ಇದ್ರು. ಮೌರ್ಯರ ನಂತರ ಬೇರೆ ಬೇರೆ ರಾಜವಂಶಗಳು ಆಳ್ವಿಕೆ ಮಾಡಿದ್ವು. ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದಂಥವ್ರು ಕನ್ನಡಿಗರು ಯಾರು ಮೊದಲನೇವರು? ಕನ್ನಡ ನಾಡನ್ನು ಆಳಿದ ಮೊದಲ ಕನ್ನಡದ ರಾಜವಂಶ ಅಂದರೆ ಕದಂಬರೆ ಆಗ್ತಾರೆ. ಮೌರ್ಯರು ನಮಗೆಲ್ಲ ಗೊತ್ತಿರುವಂಥದ್ದು, ಅಶೋಕ ಯಾವಾಗ ಯುದ್ಧ ಮಾಡುವುದನ್ನು ನಿಲ್ಲಿಸಿದ, ಇಡೀ ಏಕಚಕ್ರಾಧಿಪತ್ಯ ಮಾಡಿಕೊಂಡು ಭರತಖಂಡವನ್ನು ಆಳ್ವಿಕೆ ಮಾಡುತ್ತಿದ್ದಂಥ ಅಶೋಕ ಯುದ್ಧ ಮಾಡುವುದನ್ನು ನಿಲ್ಲಿಸಿದಾಗ ಅವನ ಸಾಮಂತರಾಗಿದ್ದಂಥ ಮಾಂಡಲಿಕರು ತಾವು ತಾವೇ ಸ್ವತಂತ್ರರಾಗಲಿಕ್ಕೆ ಪ್ರಯತ್ನ ಮಾಡಿದರು. ಅಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಅಥವಾ ಮಧ್ಯ ಭಾರತದಲ್ಲಿ ಇದ್ದಂಥ ಶಾತವಾಹನರು ಸ್ವತಂತ್ರರಾಗಿಬಿಟ್ರು. ಈ ಕಡೆಯಲ್ಲಿ ಪಾಂಡ್ಯರು, ಇವತ್ತಿನ ಕೇರಳ ಮಧುರೈ, ಈ ಕಡೆಯಲ್ಲಿ ಪಲ್ಲವರು. ಈ ಪಲ್ಲವರು, ಪಾಂಡ್ಯವರು, ಈ ಕಡೆ ಶಾತವಾಹನರು, ಇವರು ಈ ಕನ್ನಡದ ಭಾಗವನ್ನು ಆಳ್ವಿಕೆ ಮಾಡ್ತಾ ಇದ್ರೆ ಬರ್ತು. ಕನ್ನಡ ನಾಡನ್ನ ಕನ್ನಡಿಗರೇ, ಕನ್ನಡ ಮಾತನಾಡ್ತಾ ಇದ್ದವರು ಆಳ್ವಿಕೆ ಮಾಡಲಿಲ್ಲ. ಆದರೆ ಪಲ್ಲವರಿಂದ ಆ ಕನ್ನಡ ಮಾತನಾಡುವ ಪ್ರದೇಶವನ್ನು ಬಿಡಿಸಿಕೊಂಡು ಒಂದು ಹೊಸ ರಾಜ್ಯವನ್ನು ಕಟ್ಟಿ ಕ್ರಿಸ್ತ ಶಕ 325 ಸುಮಾರಿನಲ್ಲಿ ಕನ್ನಡದ ಒಂದು ನಾಡನ್ನು ಕಟ್ಟಿ ಆಳ್ವಿಕೆ ಮಾಡಿದ ನಮ್ಮ ಮಯೂರ ಶರ್ಮನನ್ನ ಅಥವಾ ಮಯೂರ ವರ್ಮನನ್ನ ನಾವು ಕನ್ನಡದ ಮೊಟ್ಟ ಮೊದಲ ಕನ್ನಡ ದೊರೆ ಅಂತ ಕರೀತೀವಿ. ಅಚ್ಚ ಕನ್ನಡ ದೊರೆ ಅಂತ ಒಪ್ಕೋಬಹುದು. ಆತ ಪಲ್ಲವರನ್ನ ಸೋಲಿಸಿ ಬಂದು ಕನ್ನಡ ನಾಡನ್ನು ಕಟ್ಟಿದಂತಹ ಕನ್ನಡದ ಮೊಟ್ಟ, ಇವತ್ತು ನಾವು ಚಾಲುಕ್ಯರು, ರಾಷ್ಟ್ರಕೂಟರು, ವೈಸಳರು, ಗಂಗರು, ವಿಜಯನಗರ ಎಲ್ಲರೂ ನೆನಪಿಸಿಕೊಳ್ತೇವೆ. ಆದರೆ ಮೊಟ್ಟ ಮೊದಲ ಕನ್ನಡ ರಾಜವಂಶ ಕದಂಬ ರಾಜವಂಶ. ನಾವು ಸಿನಿಮಾದವರಾದ್ರಿಂದ ಮಯೂರ ಸಿನಿಮಾನ ನೆನಪಿಸಿಕೊಳ್ಬೇಕಾಗುತ್ತೆ. ಕನ್ನಡದ ಅತ್ಯುತ್ತಮ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವರನಟ ಅಂತ ಕರಿತೀವಿ ನಾವು. ನಾವು ವರ ಅನ್ನೋ ಪದವನ್ನು ಯಾರಿಗೂ ಜಾಸ್ತಿ ಬಳಸಲ್ಲ, ಜಾಸ್ತಿ ಅಲ್ಲ, ಒಬ್ಬರಿಗೆ ವರ ಅಂದ್ರೆ ಶ್ರೇಷ್ಠ, ಅತಿ ಶ್ರೇಷ್ಠ. ವರ ನಟ ಅಂತ ಕರೆಯೋದು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೊಬ್ಬರನ್ನೇ. ಅದೇ ತರ ವರ ಕವಿ ಅಂತ ಕರೆಯೋದು ನಾವು ಬೇಂದ್ರೆ ಒಬ್ಬರನ್ನೇ. ರಾಷ್ಟ್ರ ಕವಿಗಳು ನಮ್ಮಲ್ಲಿ 3 ಜನ ಇರಬಹುದು, ಆದರೆ ವರ ಕವಿ ಅಂತ ಕರೆದಿರೋದು ಒಬ್ಬರನ್ನೇ. ನಮ್ಮ ಹಳಗನ್ನಡ ನಡುಗನ್ನಡ ಕಾವ್ಯಗಳಲ್ಲಿ ವರ ಅನ್ನೋದನ್ನ ಬಳಸ್ತಾರೆ, ನೃಪ ವರ, ಮುನಿ ವರ, ಸುರ. ನೋಡಿ, ಆ ತರ ಸಿನಿಮಾಗಳು ಬರ್ಬೇಕು ಇವಾಗ, ಅದು ಬಹಳ ಅವಶ್ಯಕತೆ ಇದೆ. ಈಗ ಏನಂದ್ರೆ ಸಂಗೊಳ್ಳಿ ರಾಯಣ್ಣನ ಸಿನಿಮಾ ಬಂತು, ಕೃಷ್ಣದೇವರಾಯ, ನಾನು ಸಂಗೊಳ್ಳಿ ರಾಯಣ್ಣದಲ್ಲಿ ರಾಯಣ್ಣನ ಅಣ್ಣನ ಪಾತ್ರ, ಸಿದ್ದಣ್ಣನ ಪಾತ್ರ ಮಾಡಿದ್ವಿ. ನಾವೆಲ್ಲ ಚಿಕ್ಕವರಿದ್ದಾಗ ಬಹುಶಃ ನಿಮ್ಗೆ ಗೊತ್ತಿರಬೇಕು, ನಾವು ಹೋಗಿ ಥಿಯೇಟರ್ ಅಲ್ಲಿ ಮಯೂರ ಸಿನಿಮಾನ ಕ್ಯೂನಲ್ಲಿ ನಿಂತು ಥಿಯೇಟರ್ ಅಲ್ಲಿ ಹೋಗಿ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ವಿ. ಚಿತ್ರೀಕರಣ ಬೇರೆ ಯಾವ ಚಿತ್ರಗಳಿಗೂ ಅದನ್ನ ಅವಕಾಶ ಕೊಡಲಿಲ್ಲ. ಮಯೂರ ಚಿತ್ರಕ್ಕೆ ಮೈಸೂರು ಅರಮನೆಯ ಚಿತ್ರೀಕರಣ ಇದು, ಮೈಸೂರು ಅರಮನೆಯನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ಸಂತೋಷ ಪಡುವ. ಆಮೇಲೆ ಒಂದು ಸ್ವಾಭಿಮಾನವನ್ನ, ಕೆಚ್ಚೆದೆಯನ್ನ
ಕನ್ನಡಿಗರ ಬಗ್ಗೆ ಹೇಳ್ತಕ್ಕಂತ ಒಂದು ತಾವು ನೆನಪಿಸಿದ್ದಕ್ಕೆ ನನಗೆ ಇದು ಔಚಿತ್ಯ. ಈ ಸಂದರ್ಭದಲ್ಲಿ ಅದು ಅನೌಚಿತ್ಯ ಅನ್ಸಲ್ಲ ನನಗೆ. ಡಾಕ್ಟರ್ ರಾಜ್ಕುಮಾರ್ ರವರ ಆ ಸಂಭಾಷಣೆ, ಅವರು ಆ ಸಂಭಾಷಣೆಯನ್ನು ಹೊರಹಾಕ್ತಕ್ಕಂಥ ರೀತಿ ಇದೆಯಲ್ಲ, ನಮ್ಮಲ್ಲಿ ಭಾಳಷ್ಟು ಜನ ವಿದ್ವಾಂಸರು ಹೇಳ್ತಾ ಇರ್ತಾರೆ ಕನ್ನಡವನ್ನು ಕಲಿಬೇಕಾದ್ರೆ ಮೊದಲು ರಾಜ್ಕುಮಾರ್ ಅವರ ಚಿತ್ರಗಳನ್ನು, ರಾಜ್ಕುಮಾರ್ ಅವರ ಆ ಸಂಭಾಷಣೆ ಡೈಲಾಗ್ ಡೆಲಿವರಿ ಅಂತ ಏನು ಕರಿತೀವಿ ಆ ಸ್ಪಷ್ಟತೆಯನ್ನು, ಯಾರು ಕನ್ನಡದಲ್ಲಿ ಸ್ಫುಟವಾಗಿ ಮಾತಾಡಬೇಕು ಮತ್ತು ಅಸ್ಖಲಿತವಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಮೊದಲು ರಾಜ್ಕುಮಾರ್ ಅವರನ್ನು ನೋಡಿ ಕಲಿಬೇಕು ಅಂತ. ರಾಜ್ಕುಮಾರ್ ಅವರು ನಮಗೆಲ್ಲ ಗೊತ್ತಿರುವಂತೆ ಭಾಳ ಓದಿದವರೇನಲ್ಲ, ಆದರೆ ಕನ್ನಡವನ್ನು ಎಷ್ಟು ಚೆನ್ನಾಗಿ ಔಚಿತ್ಯಪೂರ್ಣವಾಗಿ ಸುಸಂಗತವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಆಮೇಲೆ ಕದಂಬರ ವಿಚಾರಕ್ಕೆ ತಂದಲ್ಲ, ನಾನು ಬನವಾಸಿಗೆ ಹೋಗಿದ್ದೀನಿ, ಎಲ್ಲ ಕನ್ನಡಿಗರು ನೋಡ್ಬೇಕಾಗಿರ್ತಕ್ಕಂಥ ಬನ ಅಂದ್ರೆ ಕಾಡೆ, ಬಹಳ ಅದ್ಭುತವಾಗಿದೆ ಅದು, ಸೊಗಸಾಗಿರ್ತಕ್ಕಂಥ ಮಲೆನಾಡಿನ ಪರಿಸರ. ಆಮೇಲೆ ಅಲ್ಲಿ ಆ ಬನವಾಸಿಯನ್ನ ಕುರ್ತೇನೆ ಆದಿಕವಿ ಪಂಪ ಬಹಳ ಸೊಗಸಾಗಿ ಹೇಳಿದನು, ನಮಗೆಲ್ಲ ಗೊತ್ತಿದೆ. ಎಷ್ಟು ಸೊಗಸಾಗಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಆ ಪಂಪ ಮತ್ತು ಆ 10ನೇ ಶತಮಾನದ ಸಾಹಿತ್ಯ ಏನಿದೆ ಅದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೇ ಒಂದು ಸುವರ್ಣ ಯುಗ. ಪಂಪ, ಪೊನ್ನ ಮತ್ತು ರನ್ನ, ಈ ಮೂರು ಜನರನ್ನು ಜಿನ ಸಮಯ ದೀಪಕರು ಅಂತಲೇ ಕರಿತೀವಿ. ಅವರನ್ನು ಮೂರು ಜನರನ್ನು ನಾವು ಕನ್ನಡದಲ್ಲಿ ಏನು ಜೈನ ಧರ್ಮದಲ್ಲಿ ಆ ರತ್ನತ್ರಯಗಳು ಅಂತ ಕರಿತೀವೋ ಆ ರತ್ನತ್ರಯಗಳು ರತ್ನಗಳೇ ಅವರು, ಕನ್ನಡದ ಶ್ರೇಷ್ಠ ಕವಿಗಳು. ಆ ಮೂರು ಜನರಂತೂ 10ನೇ ಶತಮಾನದಲ್ಲಿ ಪೊನ್ನ ರನ್ನ ಮೂರು ಜನ, ಕೆಲವರು ತಪ್ಪು ತಪ್ಪು ಹೇಳ್ತಾರೆ ಪಂಪ ರನ್ನ ಜನ್ನ ಅಂತ. ಅದು ಪ್ರಾಸಬದ್ಧವಾಗಿ ಹೇಳಬೇಕಾದ್ರೆ ಕೆಲವರು ಏನಾಗ್ತಾರೆ ಪಂಪ ಪೊನ್ನ ರನ್ನ ಜನ್ನ ಇದು ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ, ಆದರೂ ಕೂಡ ಸಾಹಿತ್ಯಿಕ ವಲಯದಲ್ಲಿ ಮಾತನಾಡುವವರು, ಯಾಕೆಂದ್ರೆ ಜನ್ನನ ಕಾಲ 13ನೇ ಶತಮಾನ. ಜೈನ ಧರ್ಮದವನು ಸರಿ, ಆದರೆ ಪಂಪ ಪೊನ್ನ ಇವರಂತೆಯೇ ಆತನು ಅದೇ ಮಾರ್ಗದಲ್ಲಿ ಕಾವ್ಯಗಳನ್ನು ಬರೆದಿದ್ದು ನಿಜ, ಜೈನ ಧರ್ಮದ ಪಾರಮ್ಯತೆಯನ್ನು ಸಾರುವುದಕ್ಕಾಗಿ ಬರೆದದ್ದು ನಿಜ. ಆದರೆ ಪಂಪ ಪೊನ್ನ ರನ್ನ ಈ ಮೂರು ಜನ 10ನೇ ಶತಮಾನದವರಾದರೆ ಈತ ಜನ್ನ 13ನೇ ಶತಮಾನದಲ್ಲಿದ್ದಂತಹ ಕವಿ. ಹಾಗಾಗಿ ಪೊನ್ನ ರನ್ನ ಜನ್ನ ಅಂತ ಯಾವ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕು ಅಂದರೆ ನಮ್ಮ ಸಾಹಿತ್ಯ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ತಾರೆ ಅವರನ್ನು ಮೂರು ಜನರನ್ನು ಕವಿಚಕ್ರವರ್ತಿಗಳು ಅಂತ ಕರಿತೇವೆ. ಯಾಕೆಂದರೆ ಹರಿಕೇಸರಿ ಎಂಬಂಥ ಒಬ್ಬ ಸಾಮಂತನರ ಆಸ್ಥಾನದಲ್ಲಿದ್ದರಿಂದ ಪಂಪನಿಗೆ ಕವಿಚಕ್ರವರ್ತಿ ಅಂತ ಕರೆಯೋದಿಲ್ಲ. ಅದೇನಾಯ್ತು ನೋಡಿ, ನಾವು ಕನ್ನಡಿಗರು ಖುಷಿ ಪಡಬೇಕು, ಸಂತೋಷ ಪಡಬೇಕು. ಗಂಗರ ಕಾಲ ಬಂತು. ಹೌದು ಸರ್, ಹೌದು. ಗಂಗರ ಕಾಲದಲ್ಲಿ ರಾಚಮಲ್ಲ, ಅವನ ಮಹಾಮಂತ್ರಿ ಸೇನಾಧಿಪತಿಯಾಗಿದ್ದಂತ ಚೌಂಡರಾಯ, ಆತ ಗೊಮ್ಮಟೇಶ್ವರನ 58 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯನ್ನ 980 ಸುಮಾರಿನಲ್ಲಿ 10ನೇ ಶತಮಾನದ ಕೊನೆಯಲ್ಲಿ ಸ್ಥಾಪನೆ ಮಾಡಿದ್ರು. ಅದೇ ಚಾವಣರಾಯ ರನ್ನನಿಗೂ ಕೂಡ ಆಶ್ರಯ ಕೊಟ್ಟಿದ್ದಾರೆ. ಅದಕ್ಕೆ ರನ್ನ ಏನ್ ಮಾಡಿದ, ಚಾವಣರಾಯ ಪುರಾಣ ಅಂತಾನೆ ಬರೆದಿದೆ. ಚಾವಣರಾಯ ಚಾವಣರಾಯ ಪುರಾಣ ಅಂತ ಗದ್ಯ ಕೃತಿಯನ್ನ ರನ್ನ ಎಷ್ಟು ಅವ್ರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ 10ನೇ ಶತಮಾನದಲ್ಲಿ ಬಹಳ ಪ್ರಸಿದ್ಧರಾದ ಪಂಪ ಪೊನ್ನ ರನ್ನ ಅಂತ ಏನು ಕರಿತೀವಿ, ಆ ರನ್ನ ಕವಿ ಅಂತೂ ನಮಗೆಲ್ಲ ಶಕ್ತಿ ಕವಿ ಎಂದೇ ಹೆಸರಾಗಿರ್ತಕ್ಕಂಥವ್ರು. ಬಂಕಾಪುರ ಅಂತ ಏನಿದೆ ಇವತ್ತಿನ ಬಾಗಲಕೋಟೆ ವಿಜಯಪುರ, ಅಲ್ಲಿ ಮುದವಳಲು, ಇವತ್ತು ಮುದವಳ ಆಗಿದೆ ಸರ್, ಅಲ್ಲಿ ಬಂಕಾಪುರದಲ್ಲಿ ಜನಿಸಿದಂಥ ರನ್ನನಿಗೆ ಅಲ್ಲಿ ಸರಿಯಾದ ಪ್ರೋತ್ಸಾಹ ಸಿಕ್ಕದೇ ಇದ್ದಾಗ ದಕ್ಷಿಣ ಕರ್ನಾಟಕಕ್ಕೆ ಬರ್ತಾರೆ. ದಕ್ಷಿಣ ಕರ್ನಾಟಕಕ್ಕೆ ಬಂದಂಥ ಆ ಬಳೆಗಾರ ವೃತ್ತಿಯನ್ನು ಮಾಡ್ತಾ ಇದ್ದರು, ಧರ್ಮ ಜೈನ ಧರ್ಮ ವೃತ್ತಿ ಬಳೆಗಾರರ ವೃತ್ತಿ. ಆ ವ್ಯಕ್ತಿಗೆ ಅಲ್ಲಿ ಸಂಸ್ಕೃತವನ್ನು ಹೇಳಿಕೊಡದೇ ಇದ್ದಂಥ ಸಂದರ್ಭದಲ್ಲಿ ಆತ ದಕ್ಷಿಣ ಕರ್ನಾಟಕಕ್ಕೆ ಬಂದು ನಮ್ಮ ಈ ತಲಕಾಡು ಗಂಗರಲ್ಲಿ ಮಂತ್ರಿಯಾಗಿ ತಾವು ಹೇಳಿದಂಥ ರಾಚಮಲ್ಲನ ಆಶ್ರಯದಲ್ಲಿದ್ದಂಥವರು ಚಾವುಂಡರಾಯ. ಆ ಚಾವುಂಡರಾಯನ ಬಳಿಯಲ್ಲಿ ಬಂದು ಚಾವುಂಡರಾಯ ಅವರಿಗೊಬ್ಬರು ಗುರುಗಳನ್ನು ನೇಮಿಸಿ ಅವನಿಗೆ ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಸೊ ಅಜಿತ ಸೇನಾಚಾರ್ಯ ಗುರುಗಳ ಬಳಿಯಲ್ಲಿ ಆನಂತರ ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಆತ ರನ್ನ ಮತ್ತೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ಆಗ ಅಲ್ಲಿದ್ದಂಥ ಅತ್ಯಂತ ಶ್ರೇಷ್ಠಳಾದ ಜೈನ ಮಹಿಳೆಯನ್ನು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಕನ್ನಡ ರಾಜ್ಯೋತ್ಸವದ ಇಂಥ ಸುಸಂದರ್ಭದಲ್ಲಿ ನಮ್ಮ ಕನ್ನಡ ವೀಕ್ಷಕರು ನೆನಪಿಸಿಕೊಳ್ಬೇಕು ಅತ್ತಿಮಬ್ಬೆ ಎಂಬತಕ್ಕಂಥ ದಾನ ಚಿಂತಾಮಣಿ ಕವಿವರ ಕಾಮಧೇನು ಅಂತ ಅಜಿತನಾಥ ಪುರಾಣದಲ್ಲಿ ರನ್ನ ಕವಿ ಅವಳನ್ನು ಸ್ತುತಿಸುತ್ತಾನೆ, ಗುಣಗಾನ ಮಾಡ್ತಾನೆ. ಆ ಅತ್ತಿಮಬ್ಬೆಯ ಪ್ರೋತ್ಸಾಹ ಈ ರನ್ನನಿಗೆ ಸಿಗ್ತದೆ ಅಲ್ಲಿ ಹೋದಾಗ. ಅತ್ತಿಮಬ್ಬೆಯನ್ನು ಕುರಿತು ಅವನೊಂದು ಕಂದ ಪದ್ಯ ಬರಲಿ, ಬಿಳಿ ಅರಳೆಯಂತೆ ಗಂಗಾ ಜಲದಂತೆ ಎಸಿವ ಅಜಿತ ಸೇನ ಮುನಿಪತಿಯ ಗುಣಾವಳಿ, ಕೊಪ್ಪಣಾಚಲದಂತೆ ನೆಗಳದ ಕೊಪ್ಪಣಾಚಲದಂತೆ ಪವಿತ್ರಂ ಅತ್ತಿಮಬ್ಬೆಯ ಚರಿತಂ ಅಜಿತನಾಥ ಪುರಾಣದಲ್ಲಿ. ಹೌದು ಸರ್, ಅಜಿತನಾಥ ಪುರಾಣ ಎನ್ನುವಂತ ಚಂಪು ಕಾವ್ಯದ ಮೊದಲನೇ ಆಶ್ವಾಸದಲ್ಲೇ ರನ್ನ ಕವಿ ಅತ್ತಿಮಬ್ಬೆಯನ್ನ ಹೃದಯ ತುಂಬಿ ಹೊಗಳುತ್ತಾನೆ. ಯಾಕೆಂದ್ರೆ ಅವರಿಗೆ ಆ ವ್ಯಕ್ತಿ ಅತ್ತಿಮಬ್ಬೆ ಒಬ್ಬ ಜೈನ ಮಹಿಳೆ, ತನ್ನ ಬಳಿಯಲ್ಲಿದ್ದಂತ ಒಡವೆ ಎಲ್ಲವನ್ನೂ ಜೈನ ಧರ್ಮದ ಏಳಿಗೆಗಾಗಿ ದಾನ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ರನ್ನ ಕವಿ ತನ್ನ ಅಜಿತನಾಥ ಪುರಾಣದಲ್ಲಿ ಅತಿಮಬ್ಬೆಯನ್ನು ಎಷ್ಟು ಹೊಗಳ್ತಾನೆ ಅಂದರೆ, ಸೃಷ್ಟಿಕರ್ತನಾಗಿರುವ ಬ್ರಹ್ಮ
ಈ ಚಿಂತಾಮಣಿಯನ್ನು ಕಾಮಧೇನುವನ್ನು ಕಲ್ಪವೃಕ್ಷವನ್ನು ಯಾಕಾದರೂ ಸೃಷ್ಟಿ ಮಾಡಿದನೋ ಅವಳೇ ಸಾಕಾಗಿತ್ತು. ಜಡಜಜಂಗೆ ಬುದ್ಧಿ ಜಡಜಜ ಅಂತಾನೆ ಅವನಿಗೆ. ಒಂದು ಸ್ವಲ್ಪ ಚಮತ್ಕಾರ ಮಾಡ್ತಾನೆ ಅಕ್ಷರದಲ್ಲಿ, ಅಂದರೆ ಇವಳೇ ಸಾಕಾಗಿತ್ತು. ಚಿಂತಾಮಣಿ ಕಲ್ಪವೃಕ್ಷ ಕಾಮಧೇನುಗಳನ್ನು ಸೃಷ್ಟಿ ಮಾಡುವ ಅಗತ್ಯನೇ ಇರಲಿಲ್ಲ. ದಾನ ಮಾಡುವ ವಿಚಾರದಲ್ಲಿ ಇವಳು ಎತ್ತಿದ ಕೈಯಾಗಿದ್ರು. ಅಂದರೆ ಜೈನ ಧರ್ಮದ ಪಾರಮ್ಯತೆಯನ್ನು ಸಾರುವ ವಿಚಾರದಲ್ಲಿ ಸರ್ ತಮಗೆ ಒಂದು ಸ್ವಲ್ಪ ಸ್ವಾರಸ್ಯಕರವಾದ ವಿಚಾರ ಇದು. ರನ್ನನಿಗೂ ಪೂರ್ವದಲ್ಲಿದ್ದಂಥ ಪೊನ್ನ ಶಾಂತಿನಾಥ ಪುರಾಣವನ್ನು ಬರೆದಾಗ, ಆ ಶಾಂತಿನಾಥ ಎಂಬ ತೀರ್ಥಂಕರನ ಆ ಪುರಾಣ ಚಂಪೂಕಾವ್ಯವನ್ನು ಬರೆದಾಗ ತಾವು ಗಮನಿಸಿರ್ತೀರಿ, ಶಾಂತಿನಾಥ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ, ಅವತ್ತೆಲ್ಲ ಈ ಮುದ್ರಣಾಲಯ ಇರಲಿಲ್ಲ, ಜೆರಾಕ್ಸ್ ಇರಲಿಲ್ಲ, ಬರೀ ಲಿಪಿಕಾರರು ಬರ್ಕೊಡ್ತಾ ಇದ್ರು. ಆ ಲಿಪಿಕಾರರ ಬಳಿಯಲ್ಲಿ 1000 ಪ್ರತಿಗಳನ್ನು ಶಾಂತಿನಾಥ ಪುರಾಣದ ಪ್ರತಿಗಳನ್ನು ಮಾಡಿಸಿ ಅದನ್ನು ಜೈನ ಧರ್ಮದ ಮಹತ್ವ ಗೊತ್ತಾಗಲಿ ಎಂದುಬಿಟ್ಟು ಅವ್ರೇನು ಮಾಡಿದ್ರಂತೆ ಅತಿಮಬ್ಬೆ, ಅದರ ಜೊತೆಯಲ್ಲಿ ಶಾಂತಿನಾಥನ ಸುವರ್ಣ ವಿಗ್ರಹವೊಂದನ್ನು ಮತ್ತು ಪ್ರತಿಯನ್ನು 1000 ಜನಗಳಿಗೆ ದಾನ ಮಾಡಿ ಜೈನ ಧರ್ಮವನ್ನು ಬೆಳಗಲಿಕ್ಕೆ ಪ್ರಯತ್ನ ಮಾಡಿದಂತಹ ವ್ಯಕ್ತಿ 10ನೇ ಶತಮಾನದಲ್ಲಿ ಬಂದಂತಹ ಅತ್ಯಂತ ಶ್ರೇಷ್ಠಳಾದಂತಹ ಒಬ್ಬ ಜೈನ ಮಹಿಳೆ. ಆಮೇಲೆ ಸರ್ ಅದಾದ ನಂತರ ನಾವು ಮುಂದಕ್ಕೆ ಹೋಗ್ತೀವಿ. ಪಂಪಾರನ್ನರ ಕಾಲದ ನಂತರ ನಾವು ಏನಾಗಿದೆ, ಸಾಹಿತ್ಯ ಮತ್ತು ಚರಿತ್ರೆ ಎರಡನ್ನ ಜೊತೆಯಾಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ರಾಜ ಮಹಾರಾಜರ ಆಶ್ರಯ ಅವಾಗ ಸಾಹಿತ್ಯಕ್ಕೆ, ಅದಾದ ನಂತರ ಬಂದವರು ಬಾದಾಮಿ ಚಾಳುಕ್ಯರು. ಚಾಳುಕ್ಯರಲ್ಲಿ ಬಹಳ ವಿಶೇಷವಾದವರು ಇಮ್ಮಡಿ ಪುಲಕೇಶಿ. ಹೌದು ಅಲ್ವೇ? ಆತನ ಸೈನ್ಯವನ್ನ ಕರ್ನಾಟಕ ಬಲ ಬಲ ಅಂತಾನೆ ಕರೀತಾರೆ. ಕರ್ನಾಟಕ ಬಲ ಅಜೇಯಂ ಅಂತ. ಅಜೇಯಂ ದಕ್ಷಿಣ ಪಥೇಶ್ವರ 7ನೇ ಶತಮಾನದಲ್ಲಿ ಬಾದಾಮಿ ಚಾಳುಕ್ಯರು ಉಚ್ಚಾರ ಸ್ಥಿತಿಯಲ್ಲಿದ್ದು ನಿಜವಾಗಿಯೂ ನಾವು ನೆನೆಸ್ಕೋಬೇಕು ಅದನ್ನ. ಚಾಳುಕ್ಯರ ಆ ಬಲವನ್ನ ಕರ್ನಾಟಕ ಬಲ ಎಂದೇ ಕರೀತಾ ಇದ್ರು. ಹೌದು, ಇವತ್ತಿನ ಈ ಹೊಳೆ ಬಾದಾಮಿ ಪಟ್ಟದಕಲ್ಲು ನಾವೇನ್ ನೋಡ್ತೀವಿ, ಬಾದಾಮಿ ಚಾಳುಕ್ಯರ ಬಹಳ ದೊಡ್ಡ ಕೊಡುಗೆ. ಹೌದು ಹೌದು. ಆಮೇಲೆ ಉತ್ತರದ ದಕ್ಷಿಣಾಪತೇಶ್ವರ ಹೋಗಿ ನಮ್ಮ ಯಾರು ಹಿಮ್ಮಡಿ ಪುಲಕೇಶಿ ಹರ್ಷನನ್ನ ಸೋಲಿಸ್ತಾನೆ ನರ್ಮದಾ ನದಿಯಲ್ಲಿ. ಆತ ಯುದ್ಧಕ್ಕೆ ಬಂದಾಗ ಅವನನ್ನ ಸೋಲಿಸಿ ಹಿಮ್ಮೆಟ್ತಾನೆ. ಅಂದ್ರೆ ಹಿಮ್ಮಡಿ ಅದು ಕೂಡ ಒಂದು ಸಿನಿಮಾ ಆಗಿದೆ. ಹಿಮ್ಮಡಿ ಪುಲಕೇಶಿನ ಒಂದು ಸಿನಿಮಾ ಆಗಿದೆ. ಚಲನಚಿತ್ರ ಮಯೂರನ ಸಿನಿಮಾ ಆಗಿದೆ, ರಾಜಕುಮಾರ್ರವರೇ ಹಿಮ್ಮಡಿ ಪುಲಕೇಶಿನ ಆಗಿದೆ. ಆಮೇಲೆ ದೃಪತುಂಗಂದು ಸಿನಿಮಾ ಆಗಿದೆ, ಅದು ಬಹಳ ವಿಶೇಷ. ಹಾಗಾಗಿ ಆಮೇಲೆ ಮುಂದುವರಿತಾ ಬಂದ್ರೆ ನಾವು ರಾಷ್ಟ್ರಕೂಟರು, ಅದರಲ್ಲಿ ವಿಶೇಷವಾಗಿ ಹೌದು ಕೃಪತುಂಗ ಬಹಳ ಮುಖ್ಯವಾದ ಅಮೋಘ ವರ್ಷ. ಮೂರನೇ ಕೃಷ್ಣ ನಾವು ನೆನಪಿಡಬಹುದು. ನಾನೀಗ ಹೇಳಿದಂತ ಪೊನ್ನ ಮೂರನೇ ಕೃಷ್ಣ ಎನ್ನುವ ಚಕ್ರವರ್ತಿಯ ಆಸ್ಥಾನದಲ್ಲೇ ಇದ್ದದ್ದು. ಹೌದು ಸರ್, 10ನೇ ಶತಮಾನದ ಬಗ್ಗೆ ನಾವೇನು ಮಾತಾಡೋಂತ ಇದ್ದೇವೆ ಅಂದರೆ ಅರ್ಥ 10ನೇ ಶತಮಾನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೊದಲೇ ಹೇಳಿದ್ರೆ ಸುವರ್ಣ ಯುಗ. ಅದನ್ನು ಬಿಟ್ಟರೆ ಮತ್ತೆ ಕನ್ನಡದಲ್ಲಿ ಸಾಹಿತಿಗಳು ಅಲ್ಲಲ್ಲಿ ಕವಿಗಳು ಬಂದರೂ ಕೂಡ 12ನೇ ಶತಮಾನಕ್ಕೆ ಬಂದಾಗ ನಮಗೆ ಶರಣರು ಕನ್ನಡಕ್ಕೆ ತಮ್ಮದೇ ಆದ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಶರಣ ಸಾಹಿತ್ಯದ ಬಗ್ಗೆ ಸ್ವಲ್ಪ ತಾವು ಇದು ಬಸವ ವಾಹಿನಿ ಆದ್ದರಿಂದ ಬಸವಣ್ಣನವರ ಬಗ್ಗೆ ಸ್ವಲ್ಪ ನೆನಪಿಸ್ಕೊಳ್ಬಹುದು ಅಂತ ಅನಿಸುತ್ತೆ. ಸರ್ ದಯವಿಟ್ಟು, ಯಾಕೆಂದರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಈಗ ಆಚಾರ್ಯತ್ರಯರು ಅಂತ ನಾವೇನ್ ಕರಿತೇವೆ, ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಇದೆಲ್ಲ ಬಂದಿದೆ. ಅದಾದ ನಂತರ ರೇಣುಕರು ಇತ್ಯಾದಿ ವಿಚಾರಗಳೆಲ್ಲ ಬರ್ತವೆ. ಅದು ಆದ್ರೆ 12ನೇ ಶತಮಾನದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಬಸವಾದಿಶರಣ ಸಮಾನತೆಯನ್ನು, ಅಲ್ಲಿ ವರ್ಣರಹಿತ ವರ್ಗರಹಿತ ಜೀವಪರವಾಗಿರಹಿತ ಜೀವಪರವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು, ಒಂದು ಮಾನವೀಯತೆಯನ್ನ, ದೈವೇ ಧರ್ಮದ ಮೂಲವಯ್ಯ ಅಂತ ಸಕಲ ಜೀವಾತ್ಮರಿಗೂ ಲೇಸರೇ ಬಯಸುವನು ಕುಲಜ. ಹೌದು ಹೌದು. ಅಂದ್ರೆ ಸರ್, 10ನೆಯ ಶತಮಾನದಲ್ಲಿ ರಚನೆಯಾದಂತಹ ನಮ್ಮ ಸಾಹಿತ್ಯ ಕೃತಿಗಳು ಏನಿವೆ, ಅದು ಪಂಪ ಪನ್ನ ರನ್ನ ಬರೆದಂತಹ ಚಂಪೂ ಕಾವ್ಯಗಳು, ಅವು ಸಾಮಾನ್ಯ ಜನರಿಗೆ ತಲುಪಲಿಲ್ಲ. ಅದು ನಮಗೆ ಎಲ್ಲ ವಿಮರ್ಶಕರು ನಮ್ಮ ವಿದ್ವಾಂಸರು ಗುರುತಿಸಿರುವಂತೆ ಪಂಪನ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಅಥವಾ ಪಂದನ ಶಾಂತಿನಾಥ ಪುರಾಣ ಇನ್ನೊಂದು ದೊರೆತಿಲ್ಲ ಭುವನೈಕ ರಾಮಾಭ್ಯುದಯ, ಅಥವಾ ನಮ್ಮ ರಂದನ ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ, ಈ ಕೃತಿಗಳು ವಿದ್ವಾಂಸರಿಗೆ ಆಸ್ಥಾನದಲ್ಲಿದ್ದಂಥ ಕೆಲವು ಪಂಡಿತರಿಗೆ ಅರ್ಥ ಆಗ್ತಾ ಇದ್ವಿ ಹೊರತು ಸಂಸ್ಕೃತ ಭೂಯಿಷ್ಠ ಆದದ್ದರಿಂದ ಅವು ಏನಾಗ್ತಾ ಇದ್ವು, ಕನ್ನಡದ ಪದಗಳು ಕಡಿಮೆ ಇರ್ತಾ ಇದ್ವು, ದೀರ್ಘವಾದ ಸಮಾಸಗಳು ಅಲ್ಲಿ ಕೂಡಿರ್ತಾ ಇದ್ವು. ಹಾಗಾಗಿ ಏನು ಅವು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಜಾಸ್ತಿ ಬಳಕೆಯಾಗಿದ್ದವು. ಹಾಗಾಗಿ ಏನಾಯಿತು, ಅವು ಸಾಮಾನ್ಯ ಜನರಿಗೆ ತಲುಪಲಿಲ್ಲ. ನಮ್ಮಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಸಂಸ್ಕೃತ ಸಾಮಾನ್ಯರು ಕಲಿಯುವ ಭಾಷೆ ಆಗಿರಲಿಲ್ಲ. ಹಾಗಾಗಿ ಸಾಮಾನ್ಯರಿಗೆ ಅರ್ಥವಾಗುವಂತಹ ಸಾಮಾನ್ಯರ ಭಾಷೆಯಲ್ಲಿಯೇ ಬರೆಯಬೇಕಾಗಿತ್ತು, ಸಾಹಿತ್ಯವನ್ನು ರಚಿಸಬೇಕಾಗಿತ್ತು. ಸಾಹಿತ್ಯ ಸಮಾಜದ ಹಿತಚಿಂತನೆಯಿಂದ ಸಮಾಜಕ್ಕೆ ಹಿತವನ್ನು ಬಯಸ್ತಕ್ಕಂಥದ್ದಾಗಬೇಕಾಗಿತ್ತು. ಅದನ್ನು ಮನಗಂಡಿದ್ದಂತಹ ನಮ್ಮ ದಾಸಿಮಯ್ಯ ಆದಿಗಳು, ನಮ್ಮ ಜೇಡರ ದಾಸಿಮಯ್ಯ ಆಗಬಹುದು ಅಥವಾ ನಮ್ಮ ಬಸವಣ್ಣನವರು ಆ ವಾಚನಕಾರರು, ಇವರೇನು ಮಾಡಿದರು, ಇವರು ಯಾರು ಕೂಡ ಪಂಡಿತರ ಪರಂಪರೆಯಿಂದ ಬಂದವರಲ್ಲ, ಇವರು ಯಾರು ಕೂಡ ದೊಡ್ಡ ದೊಡ್ಡ ರಾಜನವನ್ನು ಓಲೈಸಿ ಬರೆದವರಲ್ಲ, ಸಾಮಾನ್ಯ ಕಾಯಕಗಳನ್ನು ಮಾಡಿಕೊಂಡು ಅಸಾಮಾನ್ಯವಾದಂತಹ ಸಾಹಿತ್ಯವನ್ನು ರಚಿಸಿದಂಥವರು. ನಮ್ಮ ಬಸವಣ್ಣನವರು ಮಂತ್ರಿಗಳಾಗಿದ್ದಿರ್ಬೋದು, ಆದರೆ ಬಸವಣ್ಣ ಇಂಥ ಯಾರೋ ಕೆಲವರು ದೊಡ್ಡ ಒಂದು ಉತ್ತಮ ಕುಲ ಎಂದು ಹೇಳ್ಕೊಳ್ತಕ್ಕಂಥ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಇವರೆಲ್ಲರೂ ಕೂಡ ಅಂಬಿಗರ ಚೌಡಯ್ಯ, ಅದು ಜೇಡರ ದಾಸಿಮಯ್ಯ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಒಕ್ಕಲಿಗರ ಮುದ್ದಣ್ಣ, ಇವರೆಲ್ಲರೂ ಕೂಡ ಸಾಮಾನ್ಯ ವೃತ್ತಿಗಳನ್ನು ಕಾಯಕ ಜೀವಿಗಳಾಗಿದ್ದವರು. ಇವರು ಕೊಟ್ಟಂತಹ ಸಾಹಿತ್ಯ ಜನಪರವಾಗಿತ್ತು. ತಾವೇ ಹೇಳಿದಂತೆ
ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸ್ತಕ್ಕಂಥವ್ರು. ಅವರು ಯಾವುದೇ ಒಂದು ಧರ್ಮವನ್ನು ಕುರಿತು ಮಾತನಾಡಿದವರಲ್ಲ, ಎಲ್ಲ ಜೀವಿಗಳೂ ಕೂಡ ಇಲ್ಲಿ ಚೆನ್ನಾಗಿರಬೇಕು, ಸಕಲ ಭೂತಗಳೊಳಗೆ ಅನುಕಂಪೆ ಅಂತ ಏನು ರಾಘವಾಂಕ ಹೇಳ್ತಾರೆ. ಹಾಗಾಗಿ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂತವರು. ನೋಡಿ, ತಾವು ಹೇಳ್ದಂಗೆ ಪಂಪ ಏನಾಯ್ತು, ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹತ್ತನೇ ಶತಮಾನದಲ್ಲಿ ಹೇಳಿ, ಬಹಳ ದೊಡ್ಡ ಹತ್ತನೇ ಶತಮಾನ. ಆಮೇಲೆ 12ನೇ ಶತಮಾನದಲ್ಲಿ ಏನಾಯ್ತು, ನೀವು ಹೇಳ್ದಾಗೆ ಅರಮನೆಯ ಸಾಹಿತ್ಯ ಜನಮನೆಗೆ ಬಂತು, ಜನಸಾಮಾನ್ಯರ ಹತ್ರ ಬಂತು. ಅದು ಬಹಳ ಮುಖ್ಯ, ಅದು ಮುಖ್ಯ ಆಗ್ತದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಬಸವಾದಿ ಶರಣರು ಎಲ್ಲರನ್ನ ಕೂಡ 770 ಜನ ಅಮರ ಗಣಗಳಿರ್ಬೋದು, ಲಕ್ಷದ ಮೇಲೆ 96,000 ಜನ ಮಹಾಮನೆಯಲ್ಲಿ ಇದ್ದಂಥವ್ರಾಗ್ಬೋದು, ಅವರೆಲ್ಲನೂ ಸೇರಿಸ್ಕೊಂಡಂತೆ ಇಡೀ ಜಗತ್ತನ್ನ ಇವ ನಮ್ಮವ ಇವ ನಮ್ಮವ ಇವ ನಮ್ಮ, ಇದು ನಮ್ಮ ಶರಣ ಸಾಹಿತ್ಯ ಸಂಸ್ಕೃತಿ ಜಗತ್ತಿಗೆ ಒಂದು ಕೊಡುಗೆ ಅಂತಾನೆ ನಾವು. ಹೌದು ಸರ್, ಈಗ ಬಹಳಷ್ಟು ಜನ ಮಾತನಾಡ್ತಾ ಇರ್ತಾರೆ, ನಾವು ಗಮನಿಸಿದ್ದೇವೆ, ನಿಜಕ್ಕೂ ಹೆಮ್ಮೆ ಪಡಬೇಕು ಅದು. ಕನ್ನಡಿಗರು ಮೊದಲ ನಿಜವಾದ ಒಂದು, ಇವತ್ತೇನು ಅಸೆಂಬ್ಲಿಗಳು ಅಂತ ಕರಿತೀವಿ, ಇಂತಹ ಒಂದು ಮಾತುಕತೆ ಮಥನ ವಿಚಾರ ಮಥನ ನಡೆದದ್ದು ಅನುಭವ ಮಂಟಪದಲ್ಲಿ. ಹಾಗಾಗಿ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಒಂದು ಮೊದಲ ಪಾರ್ಲಿಮೆಂಟ್ ಎನ್ನುವ ರೀತಿಯಲ್ಲಿ ಒಂದು ಅವರು ರೂಪಿಸಿಕೊಂಡಿದ್ರಲ್ಲ, ಮಹಾಮನೆ ಅಂತ ಕರೆದ್ರು ಅದನ್ನ, ಅನುಭವ ಮಂಟಪ ಅಂತ ಕರೆದ್ರು. ಅದಕ್ಕೇನೆ ನಮ್ಮ ಈ ಪಾರ್ಲಿಮೆಂಟ್ ಏನಿದೆಯಲ್ಲ, ಪಾರ್ಲಿಮೆಂಟ್ ಭವನದಲ್ಲಿ ಬಸವಣ್ಣವರ ಒಂದು ಭಾವಚಿತ್ರ ಹಾಕಿದ್ರು. ಆಮೇಲೆ ಬಸವಣ್ಣವರ ಒಂದು ಕಾಯಿನ್ ಬಂತು, ನಾಣ್ಯ ಬಂತು, ಬಸವಣ್ಣವರ ಹೆಸರಿನಲ್ಲಿ ಸ್ಟಾಂಪ್ ಅಂಚೆ ಚೀಟಿ ಬಂದಿದೆ. ಆಮೇಲೆ ಬಸವಣ್ಣವರ ಪ್ರತಿಮೆಯನ್ನ ದೂರದ ಲಂಡನ್ ನಲ್ಲಿ, ಇಂಗ್ಲೆಂಡ್ ನಲ್ಲಿ ಕೂಡ ಥೇಮ್ಸ್ ನದಿಯ ಪ್ರಧಾನಮಂತ್ರಿ ಹೋಗಿ ಅದನ್ನ ಇದು ಮಾಡಿದ್ದಾರೆ. ಅಂದ್ರೆ ಥೇಮ್ಸ್ ನದಿಯ ದಂಡೆಯ ಮೇಲೆ ಬಸವಣ್ಣವರ ವಿಗ್ರಹವನ್ನು, ಎಂತಹ ದಾರ್ಶನಿಕ ಮತ್ತು ಬಸವಣ್ಣನವರು ಎಂತ ಇಡೀ ವಿಶ್ವವನ್ನ ತನ್ನ ವಿಶಾಲ ಭಾವನೆಯಿಂದ ಕಂಡಂತ ವ್ಯಕ್ತಿ ಅನ್ನೋದನ್ನ ಅರ್ಥ ಮಾಡಬೇಕು, ಅರ್ಥ ಮಾಡ್ಕೋಬೇಕು ನಾವು ಕನ್ನಡಿಗರು. ಹೌದು ಸರ್. ಆಮೇಲೆ ಇವತ್ತು ಜಗತ್ತಿನ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಬಡತನ. ಇಷ್ಟು ವರ್ಷಗಳು ಸ್ವತಂತ್ರ ಬಂದು ಇಷ್ಟು ವರ್ಷ ಕೂಡ, ಅದಕ್ಕೆ ಏನಪ್ಪ ಔಷಧಿ ಅಂತ ಕೇಳಿದ್ರೆ ಬಸವಣ್ಣವರು ಕೊಟ್ಟಂತ ದೊಡ್ಡ ಒಂದು ಮಾತು, ಕಾಯಕವೇ ಕೈಲಾಸ. ಅದೇ ನಾವು ಅರ್ಥ ಮಾಡ್ಕೋಬೇಕು ಕನ್ನಡಿಗರು. ಇಡೀ ವಿಶ್ವಕ್ಕೆ ನಾವು ಯಾವ ಅರ್ಥಶಾಸ್ತ್ರಜ್ಞರನ್ನ ನೋಡ್ತೀವಿ, ಬೇರೆ ಬೇರೆ ರೀತಿಯ ದಾರ್ಶನಿಕರ ಮಾತುಗಳನ್ನ ನೋಡ್ತೀವಿ, ಕಷ್ಟಪಟ್ಟು ದುಡಿಬೇಕಷ್ಟೇ, ಯಾರು ಸುಮ್ಮನೆ ಊಟ ಮಾಡೋದಲ್ಲ, ಕಷ್ಟಪಟ್ಟಬೇಕು, ಊಟ ಮಾಡಬೇಕು. ಸಮಾನತೆಯ ತತ್ವವನ್ನು ಇವತ್ತು ನಾವು ದೊಡ್ಡ ದೊಡ್ಡ ಮಾತುಗಳಲ್ಲಿ ಮಾತಾಡ್ತೇವೆ, ಅದನ್ನು ಮೊದಲು ಕನ್ನಡಿಗರಿಗೆ ನಮ್ಮ ಇಡೀ ವಿಶ್ವಕ್ಕೆ ಕೊಟ್ಟಂತಹ ಒಂದು ಆದರ್ಶ ಇದೆಯಲ್ಲ ಸರ್, ಅದು ನಿಜಕ್ಕೂ ನಾವೆಲ್ಲ ಆ ಬಸವಾದಿ ಪ್ರಮತರನ್ನ ನೆನಪಿಸ್ಕೊಳ್ಬೇಕು ಸರ್. ಆಮೇಲೆ ಇನ್ನೊಂದು ನೀವು ಹೇಳಿದಾಗೆ ಕಾಯಕದ ಜೊತೆಗೆ ದಾಸೋಹ ಇದೆ. ದಾಸೋಹ, ಹೌದು ಸರ್, ಹೌದು. ಇವತ್ತು ನೋಡಿ ನಾವು ನೋಡ್ತೇವೆ ಎಷ್ಟೋ ಜನ ಲಕ್ಷಾಧೀಶರು ಕೋಟ್ಯಾಧೀಶರ ಮನೆಗಳನ್ನ ಇಡಿಯವರು, ಇನ್ಕಮ್ ಟ್ಯಾಕ್ಸ್ ನೋಡೋ ಸಿಬಿಐನವರು ರೈಡ್ ಮಾಡ್ತೀವಿ, ಅವರ ಮನೆಯಲ್ಲಿರೋ ಕೋಟಿ ಕೋಟಿ ಹಣ ನೆತ್ಕೊಂಡು ಹೋಗ್ತೀವಿ. ಅವರು ದಾಸೋಹನೆ ಮಾಡಿದ್ದಿದ್ರೆ ಈ ಸಮಸ್ಯೆನೆ ಬರ್ತೀವಿ. ನಾವು ಈಗಾಗಲೇ ನಿರ್ವಚನ ಮಾಡಿದ್ದೀರಿ ಸರ್ವಜನ ತ್ರಿಪದಿ, ಬಚ್ಚಿಟ್ಟದ್ದು ಪರರಿಗೆ ಪರರಿಗೆ. ಅದು ನಿಜವಾಗಿ ಸರ್ ತಾವು ಹೇಳಿದಂತೆ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಇದೆಯಲ್ಲ, ಓಹ್, ನಾವು ಶರಣರನ್ನ ನಿಜಕ್ಕೂ ಹ್ಯಾಟ್ಸ್ ಆಫ್ ಸರ್. ಅದು ಇವತ್ತಿನ ಸಂದರ್ಭದಲ್ಲಿ ಶರಣರನ್ನ ನಮ್ಮ ಅದನ್ನು ಶರಣರ ತತ್ವಗಳನ್ನು ಮಾತಾಡೋದಲ್ಲ, ನಾವು ಪ್ರವಚನದಲ್ಲಿ ತಾವು ಹೇಳ್ತಿರ್ತೀರಿ, ನಾವು ಅನುಷ್ಠಾನಕ್ಕೆ ತಂದುಕೊಳ್ಬೇಕು. ಕಷ್ಟಪಟ್ಟು ದುಡಿದವನಿಗೆ ಪ್ರತಿಫಲ ಇದ್ದದ್ದೇ ಅಂದರೆ ನಮ್ಮ ಎಂತಹ ಒಂದು ವಿಶಾಲವಾದಂಥ ಆದರ್ಶಗಳನ್ನು ರೂಢಿಸ್ಕೊಂಡಿದ್ರು ಅವರು, ಅದನ್ನ ನೆನಪಿಸ್ಕೋಬೇಕು ನಾವು. ಆಮೇಲೆ ನಾವು ಮೊನ್ನೆ ಮಾತಾಡಿದ್ವಿ, ಒಂದು ಪ್ರವಚನದಲ್ಲಿ ಮಾತಾಡ್ತಾ ಇದ್ದೆ ನಾನು, ಇಡೀ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ನಾವೇನು ಇವತ್ತು ಸರಳವಾದ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಅಂತ ಹೇಳ್ತೀವಲ್ಲ, ಈ ನಡುಗನ್ನಡಕ್ಕೆ ನಾಂದಿ ಹಾಡಿದವರೇ ಶರಣರು. ಶರಣರು ತಾವು ಹೇಳಿದಂತೆ ಆದ್ಯ ವಚನಕಾರ ದಾಸಿಮಯ್ಯ ಏನಿದ್ದಾರೆ, ಆ ಜೇಡರ ದಾಸಿಮಯ್ಯನ ವಚನಗಳು ತಾವು ಗಮನಿಸ್ಬೋದು, ಸಂಕ್ಷಿಪ್ತವಾಗಿರ್ತವೆ, ತುಂಬ ಚಿಕ್ಕವಾಗಿರ್ತವೆ. ಕರಿಯನಿತ್ತಡೆವಲ್ಲೆ, ಸಿರಿಯನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ, ನಿಮ್ಮ ಶರಣರ ಸೂಳ್ನುಡಿಯನ್ನು ಒಂದು ಅರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನ. ತಾವು ಬಹಳಷ್ಟು ಜನಪ್ರಿಯವಾಗಿರುವ ತುಂಬ ತ್ರಿಪದಿಗಳ ರೂಪದಲ್ಲಿರುತ್ತೆ. ಬರು ಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ತಾವು ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತ ಇತ್ತು ಕಾಣ ರಾಮನ. ಚಿಕ್ಕದಾಗಿರ್ತವೆ. ನಾನು ಹಿಂದೆ ಒಂದ್ಸಲ ಹೇಳಿದ್ದೆ, ಸಾಸಿವೆಯಲ್ಲಿ ಸಾಗರವನ್ನು ಹೊಗಿಸಿದಂತೆ, ಅಂದರೆ ವಿಶಾಲವಾದ ಅರ್ಥವನ್ನು ಸಂಗ್ರಹವಾಗಿ ಸಂಕ್ಷಿಪ್ತವಾದ ಒಂದು ರೂಪಕ ಒಂದು ಒಂದು ಸಾಹಿತ್ಯ ಘಟಕದಲ್ಲಿ ಆ ಒಂದು ಪ್ರತಿಭೆ, ಆ ಇದು ಅವರಲ್ಲಿತ್ತು, ದಾಸಿಮಯ್ಯನವರಲ್ಲಿ. ನಮ್ಮಲ್ಲಿ ಕೆಲವು ದೀರ್ಘವಾದ ಕೆಲವು ವಚನಗಳಿವೆ, ಬೇರೆ ಬೇರೆ ವಚನಗಳು, ಆದರೆ ದಾಸಿಮಯ್ಯ, ದಾಸಿಮಯ್ಯನ ನಂತರ ಬರ್ತಕ್ಕಂಥ ಕೆಲವು ಶರಣರು ಬಹಳ ಅರ್ಥಪೂರ್ಣವಾಗಿ. ಆಮೇಲೆ ಸರ್ ಹೇಳಿದಾಗೆ ವಚನಕಾರರು ಮಾಡಿದಂತ ಇನ್ನೊಂದು ಕ್ರಾಂತಿ ಏನಪ್ಪ ಅಂತ ಕೇಳಿದ್ರೆ ಮಹಿಳೆಯರಿಗೆ ಸಮಾನತೆ ಅಂತ ನೆನಪಿಸ್ಕೊಳ್ಳಬೇಕು ಸರ್. ಅದು ಬಹಳ ಖಂಡಿತ ಖಂಡಿತ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಸಿಗೋದೇ ನಿಮಗೆ, ನಿಮಗೆ ಅಕ್ಕ ಮಹಾದೇವಿ ಬಹಳ ಮುಖ್ಯವಾಗಿ, ಅದು ಬಹಳ. ಆಮೇಲೆ ಗಂಗಾಂಬಿಕೆ ಇರ್ಬೋದು, ನೀಲಾಂಬಿಕೆ ಇರ್ಬೋದು, ದುಗ್ಗಳೆ, ಮುಕ್ತಾಯಕ್ಕ, ಇವರೆಲ್ಲರೂ ಕೂಡ ಆಯ್ದಕ್ಕೆ ಲಕ್ಕಮ್ಮ, ಸೂಳೆ ಸಂಕವಿ ಅಲ್ವೇ ನೋಡಿ, ಹೀಗೆ 35 ಜನ ಆತರ ಕವಿ ನಮ್ಮ ವಚನಕಾರ್ತಿಯರು ಸಿಕ್ಕಿದ್ದಾರೆ. ಹೌದು ಹೌದು. ಆಮೇಲೆ ಇನ್ನೊಂದು, ನಾವು ಕರ್ನಾಟಕ ಸರ್ಕಾರನ ಆದಿಸೇನಲ್ಲಿ ನಾವು ಒಂದು ಅಭಿನಂದಿಸಬೇಕಾಗುತ್ತೆ, ಯಾಕೆಂದ್ರೆ ಸಮಗ್ರ ವಚನ ಸಂಪುಟ ಬಂದಿದೆ.
ನಾನು ಕನ್ನಡಿಗರಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಏನು ಸರ್ಕಾರ ಅದನ್ನ ಪ್ರಕಟ ಮಾಡಿದೆ ಸಮಗ್ರ ವಚನ ಸಂಪುಟ ರಿಯಾಯಿತಿ ಬರೆಯಲಿ, ಅದನ್ನ ನಿಮ್ಮ ಮನೆಯಲ್ಲಿ ದಯಮಾಡಿ ಸಂಗ್ರಹ ಮಾಡ್ಕೊಳ್ಳಿ. ನಾವು ಇವತ್ತು ನೋಡಿ ಚಿನ್ನಕ್ಕೆ ಬಂದು ಇನ್ಕಮ್ ಟ್ಯಾಕ್ಸ್ನವ್ರು ಬರ್ಬೋದು, ದುಡ್ಡು ಇಟ್ಕೊಂಡ್ರೆ ಇನ್ನೊಬ್ರು ಬರ್ಬೋದು, ಪುಸ್ತಕಗಳನ್ನ ಇಟ್ಕೊಂಡ್ರೆ ಯಾರು ಬರಲ್ಲ. ಜ್ಞಾನವನ್ನ ಬೆಳೆಸ್ಕೋಬೇಕು, ಇದು ಬಹಳ ಮುಖ್ಯ. ಈ ಖಂಡಿತ ಸರ್, ಖಂಡಿತ ಸರ್. ಆಮೇಲೆ ಕನ್ನಡಿಗರು ಸರ್, ನಾವು ಮುಖ್ಯವಾಗಿ ಮಾಡಬೇಕಾದದ್ದು ಅಂದ್ರೆ ಒಂದು ಏನು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಆ ಎಂಟು ಜನರ ಒಂದೊಂದು ಕೃತಿಯನ್ನಾದ್ರೂ ನಮ್ಮ ಮನೆಯಲ್ಲಿ ಒಂದೊಂದು ಕನ್ನಡಿಗರು ಅಂದ್ರೆ ಸಾಮರ್ಥ್ಯ ಇರತಕ್ಕಂಥವ್ರು ಒಂದೊಂದು ಕೃತಿಗಳನ್ನು ಇಟ್ಕೊಳ್ಳಿ. ಕನ್ನಡ ಜ್ಞಾನಪೀಠ ಬಂದಿರತಕ್ಕಂಥವರ ಒಳ್ಳೊಳ್ಳೆಯ ಕೃತಿಗಳು ಏನಿವೆಯೋ ನಮ್ಮಲ್ಲಿ, ಆ ಎಲ್ಲ ಕೃತಿಗಳು ಮನೆಯಲ್ಲಿ ಇಟ್ಕೊಳ್ಳೋದ್ರೊಂದಿಗೆ ಒಂದು ಪುಸ್ತಕ ಪ್ರೀತಿಯನ್ನ ಬೆಳೆಸ್ಕೊಳ್ಳಿ. ನಮ್ಮ ಮನೆಗಳಲ್ಲಿ ಟಿವಿ ಇದೆ, ಫ್ರಿಡ್ಜ್ ಇದೆ ಅನ್ನೋದನ್ನ ಹೇಗೆ ನಮಗೆ ಶೋಭೆ ಅಂತಕೊಳ್ತೀವೋ, ಅದಕ್ಕಿಂತ ಅತ್ಯುತ್ತಮವಾದ ಪುಸ್ತಕಗಳನ್ನ ಮನೆಯಲ್ಲಿ ಒಂದ್ ಕಡೆ ಇಡಿ. ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಯ ಶೋಭೆ ಹೆಚ್ಚಾಗ್ತದೆ. ನಿಜವಾಗಿ ಒಳ್ಳೊಳ್ಳೆಯ ಪುಸ್ತಕಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳೋದನ್ನ ಕೊಂಡು ಓದುವುದನ್ನ ಕನ್ನಡಿಗರು ರೂಢಿಸಿಕೊಳ್ಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ಪತ್ರಿಕೆಗಳನ್ನು ಮಾತ್ರವಲ್ಲ, ನಾವು ಒಳ್ಳೊಳ್ಳೆಯ ಸಾಹಿತ್ಯ ಕೃತಿಗಳನ್ನು, ಸರ್ ಹೇಳಿದಂತೆ ಅದರಲ್ಲೂ ನಮ್ಮ ಶ್ರೀ ರಾಮಾಯಣ ದರ್ಶನ ಅಂತ ಕೃತಿಯನ್ನು ನಮ್ಮ ಮನೆಯಲ್ಲಿ ಇದೆ ಅಂದರೆ ಯಾಕೆ ಹೆಮ್ಮೆ ಪಡಬಾರ್ದು? ನಾವು ಕುವೆಂಪು ಅವರ ಒಂದು ಕೃತಿ, ಅದು ಬೆರಳಿಗೆ ಕೊರಳಾಗ್ಬೋದು, ಅದು ಮತ್ತಿನ್ಯಾವುದೋ ಒಂದು ನಾಟಕ ರಕ್ತಾಕ್ಷಿ ಆಗಿರ್ಬೋದು, ಕಾನೀನ ಆಗಿರ್ಬೋದು, ಅವೆಲ್ಲ ಕೃತಿಗಳನ್ನು ಓದುವಂತಹ ಸಾಮರ್ಥ್ಯ ಇರತಕ್ಕಂಥವ್ರು, ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಇರತಕ್ಕಂಥವ್ರು, ದಯವಿಟ್ಟು ಇಂಥ ಕಾನೂರು ಹೆಗ್ಗಡತಿಯನ್ನು, ಮದುಮಗಳು, ಮಲೆಗಳಲ್ಲಿ ಮದುಮಗಳು ಅಂತ ಕೃತಿಯನ್ನು ನಮ್ಮ ಮನೆಗಳಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ಮನೆಯಲ್ಲಿರುವ ಟಿವಿ, ಫ್ರಿಜ್ಜು, ವಾಷಿಂಗ್ ಮೆಷಿನ್ ಇವೆಲ್ಲವಕ್ಕಿಂತ ಅವು ಶ್ರೇಯಸ್ಕರವಾದವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದು ನಮ್ಮ ನಾಲ್ಕು ತಂತಿ ಆಗ್ಬೋದು, ನಮ್ಮ ಮೂಕಜ್ಜಿಯ ಕನಸುಗಳಾಗ್ಬೋದು, ಚಿಕ್ಕವೀರ ರಾಜೇಂದ್ರ ಆಗಬಹುದು, ಇಂಥ ಕೃತಿಗಳನ್ನು ನಾವು ಇಟ್ಕೊಂಡಿದ್ದರೆ ಮನೆಗಳಲ್ಲಿ ಅದು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಕೇವಲ ಕನ್ನಡಕ್ಕೆ ಜೈ ಅನ್ನೋದು ಮಾತ್ರವಲ್ಲ, ಕನ್ನಡದ ಒಳ್ಳೊಳ್ಳೆಯ ಕೃತಿಗಳನ್ನು ಓದುವುದನ್ನು ಮನೆಯಲ್ಲಿ ಇಟ್ಟುಕೊಂಡು ಅವುಗಳನ್ನು ಮತ್ತೆ ಮತ್ತೆ ತಿರುವಿ ಹಾಕಿ ಅದನ್ನು ಅಧ್ಯಯನ ಮಾಡುವುದರಿಂದ ನಾವು ಕನ್ನಡವನ್ನು ಪ್ರೀತಿಸ್ತೇವೆ, ಕನ್ನಡ ಆ ರೀತಿಯಲ್ಲಿ ಬೆಳೆಯಬೇಕು. ನಿಜವಾಗಿಯೂ ಈಗ ನಾವು ಮತ್ತೆ ಚರಿತ್ರೆಗೆ ಬರೋಣ. ಈಗ 12ನೇ ಶತಮಾನ ಬಸವಾದಿ ಇದಾಯ್ತಲ್ಲ, ಕಲಚೂರಿಗಳಾಯ್ತು, ಬಿಜ್ಜಳ ಬಸವಣ್ಣವರ ಕಾಲ ಸಂದರ್ಭದಲ್ಲಿ, ಅದಾದ ನಂತರ ಮುಂದೆ ನಾವು ಇತಿಹಾಸ ಸಾಹಿತ್ಯ ಜೊತೆಯಾಗಿ ತೆಗೆದುಕೊಂಡೋಗೋಣ, ಚೆನ್ನಾಗಿರುತ್ತದೆ. ಹಾಗೆ ಅದಾದ ನಂತರ ಬಂದವರು ಹೊಯ್ಸಳರು, ಹೊಯ್ಸಳರ ಕೊಡುಗೆ ಕೂಡ ಹೊಯ್ಸಳರ ಕೊಡುಗೆ, ಅದರಲ್ಲಿ ವಿಶೇಷವಾಗಿ ಶಿಲ್ಪಕಲೆಗೆ ಅವ್ರು ಕೊಟ್ಟಂತ ಶಿಲ್ಪಕಲೆ, ವಾಸ್ತು ಶಿಲ್ಪ ಹಂಗಾಗಿ. ಆಮೇಲೆ ಹೊಯ್ಸಳನ ಅವನು ವಿಷ್ಣುವರ್ಧನ ಪತ್ನಿ ಶಾಂತಲೆ ಸ್ವಯಂ ನರ್ತಕಿಯಾಗಿದೆ, ಹೌದು, ನಾಟ್ಯರಾಣಿ ಶಾಂತಲೆ ಅಂತಲೇ ಆಕೆಗೆ ಪ್ರಶಸ್ತಿ ಬೀರಿದೆ, ಅದು ಬಹಳ ಮುಖ್ಯ. ಇವತ್ತೇನು ಬೇಲೂರು, ಹಳೇಬೀಡು, ಸೋಮನಾಥಪುರ ನಾವು ನೋಡ್ತೇವೆ, ಅದು ಇಡೀ ಕರ್ನಾಟಕಕ್ಕೆ ಒಂದು ಟೂರಿಸಂಗೆ, ನಿಜ ಸರ್, ಇವತ್ತು ಟೂರಿಸಂಗೆ ಬಹಳ ಒಂದು ಕೊಡುಗೆ. ನಾವು ಬೇಲೂರು, ಹಳೇಬೀಡು, ಸೋಮನಾಥಪುರ ಇವುಗಳನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ಆ ಕ್ಷೇತ್ರಗಳು ಪ್ರವಾಸೋದ್ಯಮದಲ್ಲಿ ಬಹಳ ಗಮನ ಸೆಳೆದಿವೆ ಸರ್. ಅವಲ್ಲದೇನೆ ಕೆಲವು ಇನ್ನೂ ಇದೆ, ತಮಗೆ ಗೊತ್ತಿದೆ, ನಾವು ಅದನ್ನು ಹೇಳುವಾಗ ಮರೆತು ಬಿಡ್ತೇವೆ. ನಮ್ಮ ತರೀಕೆರೆ ಹತ್ರ ಅಮೃತಾಪುರ ಅಂತ ಇದೆ, ಅಲ್ಲಿ ಹೊಯ್ಸಳರ ದೇವಸ್ಥಾನ ಇದೆ. ಇಲ್ಲಿ ನಮ್ಮ ತಿಪಟೂರಿಂದ ಮುಂದಕ್ಕೆ ಹೋದರೆ ನಮ್ಮ ಯಾವುದು ಅರಸೀಕೆರೆ ಇದೆಯಲ್ಲ ಸರ್, ಅರಸೀಕೆರೆಯಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಅಂತಲೇ ಇದೆ. ತುಂಬ ನಮ್ಮ ಹೊಯ್ಸಳರ ಕೊಡುಗೆ ಶಿಲ್ಪಕಲೆ, ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮವಾಗಿದೆ. ಮತ್ತು ಈಗ ನಾವು ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ಮಾತನಾಡೋದಾದರೆ, ನಾವು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಪ್ರಸ್ತಾಪ ಮಾಡಿದ್ನಲ್ಲ ಜನ್ನ ಕವಿ, ಜನ್ನ ಇದ್ದದ್ದು ಕೂಡ ನಮ್ಮ ಹೊಯ್ಸಳ ದೊರೆಗಳ ಆಸ್ಥಾನದಲ್ಲಿ. ಜನ್ನನ ಸೋದರಳಿಯನೇ ಆಗಬಹುದಾದ ನಮ್ಮ ಕೇಶಿರಾಜ, ಕೇಶಿರಾಜನ ತಂದೆ ಮಲ್ಲಿಕಾರ್ಜುನ, ಚಿದಾನಂದ ಮಲ್ಲಿಕಾರ್ಜುನ, ಇವರೆಲ್ಲರೂ ಹೊಯ್ಸಳ ರಾಜ್ಯದ ಪರಿಸರದಲ್ಲಿ ಬದುಕಿದಂಥವ್ರು. ಅಂದರೆ ಹೊಯ್ಸಳರು ತಾವು ಸಾಹಿತ್ಯಗಳಿಗೆ ಒಳ್ಳೆಯ ಕೊಡುಗೆ, ನಮಗೆಲ್ಲ ಗೊತ್ತಿರುವಂತೆ ಆ ವಚನಕಾರರ ಪ್ರಭಾವಕ್ಕೆ ಒಳಗಾದಂತಹ ನಮ್ಮ 13ನೇ ಶತಮಾನದ ಕವಿಗಳು ಯಾರು ಬರ್ತಾರೋ, ಶಿವಕವಿ, ಭಕ್ತಿ ಕವಿ ಎಂದು ಹೆಸರಾದ ನಮ್ಮ ಹರಿಹರ ಮತ್ತು ರಾಘವಾಂಕ, ಇವರು ಆ ಹೊಯ್ಸಳರ ಪ್ರಭಾವ, ಹೊಯ್ಸಳರ ಆಳ್ವಿಕೆಯ ಸಂದರ್ಭದಲ್ಲಿ ಹರಿಹರ ದ್ವಾರ ಸಮುದ್ರದಲ್ಲಿ ಇದ್ದರು. ಇವತ್ತಿನ ಹಳೇಬೀಡು, ನಂತರ ಅವರು ಹಂಪಿಗೆ, ರಾಘವಾಂಕ ದ್ವಾರ ಸಮುದ್ರದಲ್ಲಿ ಇದ್ರು ಕೂಡ ರಾಘವಾಂಕನ ಸೋದರ ಮಾವ ಮತ್ತು ಗುರುಗಳು ಆಗಿರ್ತಕ್ಕಂತಹ ಹರಿಹರ ಹಂಪಿಗೆ ಹೋಗಿ ರಗಳೆಗಳನ್ನು ಬರೆದ್ರು. ಆಮೇಲೆ ಇನ್ನೊಂದು ಜಗದೀಶ್ ಅವರ, ಈ ಕನ್ನಡ ಸಾಹಿತ್ಯದಲ್ಲಿ ಇರತಕ್ಕಂತ ಷಟ್ಪದಿ ಮತ್ತೆ ನಮ್ಮ ಏನು ರಗಳೆಗಳು ಇನ್ನು ಬೇರೆ ಯಾವ ಸಾಹಿತ್ಯದಲ್ಲೂ ಇಲ್ಲ. ಕನ್ನಡದ ಒಂದು ಅನನ್ಯ, ನೋಡಿ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಇಲ್ಲ, ಹಿಂದಿ ಸಾಹಿತ್ಯದಲ್ಲಿ ಇಲ್ಲ. ಕನ್ನಡಿಗರು ನಾವು ಆ ದಿಸೆಯಲ್ಲಿ ಬಹಳ ಖುಷಿ ಪಡಬೇಕು, ಸಂತೋಷಗಳು. ಇಲ್ಲಿ ಕನ್ನಡ ಪದ್ಯಗಳಿರ್ಬೋದು, ಆಮೇಲೆ ವೃತ್ತಗಳಿರ್ಬೋದು, ಷಟ್ಪದಿಗಳಿರ್ಬೋದು. ನಮ್ಮ ಷಟ್ಪದಿ ಅಂದ್ರೆ ನೆನಪಾಗ್ತದೆ, ಈ ಷಟ್ಪದಿ ಅಚ್ಚ ಕನ್ನಡದ್ದು ಸರ್. ಮೂಲತಃ ಇದು ನಮ್ಮ ಶಾಸನಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬಿಡಿ ಬಿಡಿಯಾಗಿ ಸಿಗ್ತದೆ. ನಮ್ಮ ಚಿದಾನಂದ ಮೂರ್ತಿಯವರು ಮತ್ತು ನಮ್ಮ ವೆಂಕಟಾಚಾರ ಶಾಸ್ತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ, ಬಿಡಿ ಬಿಡಿಯಾಗಿ ಅಂಶ ಛಂದಸ್ಸಿನಿಂದ ಕೂಡಿದ ಕೆಲವು ಷಟ್ಪದಿಗಳು ಸಿಗ್ತವೆ ಮೊದಲು. ಆದರೆ ಷಟ್ಪದಿಯಲ್ಲಿ ಸಮಗ್ರವಾಗಿ ಕಾವ್ಯವನ್ನೇ ಕೊಟ್ಟಂತಹ ಕವಿ ರಾಘವಾಂಕ. ಅಂದರೆ ರಾಘವಾಂಕನ ಕಾಲಕ್ಕೆ ಏನಾಗಿತ್ತು ಅಂದರೆ, ಭಾಷಾ ಸಂಕ್ರಮಣ ಆದ್ದರಿಂದ ಸಂಸ್ಕೃತ ಭಾಷೆಯ ಪ್ರಭಾವ ಜಾಸ್ತಿ ಆಗಿತ್ತು. ಈಗಾಗಲೇ ಷಟ್ಪದಿ ಮಾತ್ರ ಛಂದಸ್ಸಿಗೆ ಪರಿವರ್ತನೆ ಆಗಿಬಿಡ್ತು, ಅಚ್ಚ ಕನ್ನಡ ಛಂದಸ್ಸು ಛಂದೋರೂಪ ಇದು. ನಾವು ಬಾದಾಮಿ ಶಾಸನದಲ್ಲಿ ನೀವು ನೆನಪಿಸ್ಕೊಂಡ್ರಲ್ಲ,
ತ್ರಿಪದಿಗಳು. ಆ ತ್ರಿಪದಿಗಳು ಮೂಲತಃ ಅಂಶ ಛಂದಸ್ಸು ನಮ್ಮ ಕನ್ನಡದ್ದು. ನಮ್ಮ ನಾವು ನೆನಪಿಸಿಕೊಳ್ಳಬೇಕು, ಕನ್ನಡದ ಅತ್ಯುತ್ತಮ ಮೊದಲನೇ ಛಂದೋಶಾಸ್ತ್ರಜ್ಞ ಎನಿಸಿಕೊಂಡಂಥ ಒಂದನೇ ನಾಗವರ್ಮ ಅಂತ ಏನು ಕವಿ ಇದ್ದ, ಆ ಒಂದನೇ ನಾಗವರ್ಮ ಛಂದಸ್ಸಿಗನೂ ಆಗಿದ್ದ ಮತ್ತು ಕವಿಯೂ ಆಗಿದ್ದ. ಒಂದನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಎನ್ನುವಂಥ ಒಂದು ರಮ್ಯ ಕಾವ್ಯವನ್ನು ಹಳಗನ್ನಡದಲ್ಲಿ ಕೊಟ್ಟಿದ್ದಾನೆ. ಆ ಕವಿಯಾಗಿ ಮಾತ್ರವಲ್ಲ, ಆತ ಛಂದಸ್ಸಿನಲ್ಲಿ ಛಂದೋಂಬುದಿಯನ್ನು ಬರೆಯುವಾಗ ಕರ್ನಾಟಕ ಜಾತಿ ಅಂತ ಅಂದ್ಬಿಟ್ಟು 10 ಕನ್ನಡದ ಛಂದೋ ರೂಪಗಳನ್ನು ಹೆಸರಿಸ್ತಾನೆ ಸರತ. ಅಲ್ಲಿ ಹೇಳಬೇಕಾದ್ರೆ ಮದನವತಿ, ಗೀತಿಕೆ, ಏಳೆ, ಅಕ್ಕರ, ತಿವದಿ, ಚೌಪದಿ, ಇದನ್ನು ಹೇಳಬೇಕಾದ್ರೆ ಷಟ್ಪದಿಯನ್ನು ತರ್ತಾನೆ. ಅಂದರೆ ತಾವು ಷಟ್ಪದಿ ಅಂತ ಏನು ಹೇಳಿದಿರಿ, ಇದು 10ನೇ ಶತಮಾನದಲ್ಲಿ ಇದ್ದಂತಹ ಒಂದನೇ ನಾಗವರ್ಮನ ಕೃತಿಯಲ್ಲಿಯೇ ಉಲ್ಲೇಖ ಆಗಿದೆ. ಅಂದರೆ ಷಟ್ಪದಿ, ತ್ರಿಪದಿ ಇವೆಲ್ಲ ಅಚ್ಚ ಕನ್ನಡದವು. ಆತ 10 ಛಂದೋರೂಪಗಳನ್ನ ಹೇಳ್ತಾನೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಸಾಹಿತ್ಯದ ನಿಟ್ಟಿನಲ್ಲಿ ಮಾತಾಡ್ತಾ ಇರುವಾಗ ಕನ್ನಡ ಛಂದೋರೂಪಗಳು ನೆನಪಿಟ್ಕೋಬೇಕು. ಈಗ ನಮ್ಮಲ್ಲಿ ಕಂದಪದ್ಯ ಇದೆ, ಖ್ಯಾತ ಕರ್ನಾಟಕ ವೃತ್ತಗಳಿವೆ, ಇವು ಅಚ್ಚ ಕನ್ನಡದ ಛಂದೋರೂಪಗಳಲ್ಲ. ಪ್ರಾಕೃತದಿಂದ ಸಂಸ್ಕೃತಕ್ಕೆ ಬಂದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿವೆ. ಕಂದಪದ್ಯ, ನಮ್ಮ ರಗಳೆ ಕೂಡ ಅದೇ ರೀತಿ ಖ್ಯಾತಕರ. ಸಂಸ್ಕೃತದಲ್ಲಿ 120ಕ್ಕೂ ಹೆಚ್ಚು ವೃತ್ತಗಳಿವೆ, ಅದರಲ್ಲಿ 6 ವೃತ್ತಗಳನ್ನು ನಮ್ಮ ಚಂಪು ಕವಿಗಳು ಕನ್ನಡಕ್ಕೆ ತಂದರು. ಅದಕ್ಕೆ ಅವು ಕರ್ನಾಟಕದಲ್ಲಿ ಪ್ರಸಿದ್ಧವಾದ 6 ವೃತ್ತಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ. ಈಗ ಜಗದೀಶ್ ಅವರೇ, ಹೊಯ್ಸಳರ ಕಾಲದಲ್ಲಿ ಆದಂತಹ ಇದೆಲ್ಲ ವಿಚಾರಗಳನ್ನು ಹೇಳಿದ್ರು, ಮುಂದೆ ಬಂದದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯ ಬಹಳ ಮುಖ್ಯವಾಗಿ. ಈಗ ವಿಜಯನಗರ ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕೆ ಮುಂಚೆ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸುವ ಮುಂಚೆ ಕಂಪಿಲರಾಯ, ಕಂಪಿಲರಾಯ ಅಲ್ವಾ ಇವತ್ತಿನ ಕಂಪಿಲಿ ಅಂತ ನಾವು ಕರೀತೀವಿ, ಆತನ ಮಗ ಕುಮಾರರಾಮ, ಕುಮಾರರಾಮ ಅಲ್ವೇ, ಕುಮಾರರಾಮನ ಕೃತಿಯೇ ಒಂದು ಸಾಂಗತ್ಯ ನಂಜುಂಡ ಕವಿ ಬರ್ದಿಯ. ಆ ಸಾಂಗತ್ಯ ಕೂಡ ಅಚ್ಚ ಕನ್ನಡ ಚಂದೋರು. ಪರನಾರಿ ಸಹೋದರ ಅಂತ ಕುಮಾರರಾಮ. ಇನ್ನೊಂದು ವಿಶೇಷ ಖುಷಿ ಏನ್ ಗೊತ್ತ ನೋಡಿ, ಗಂಡುಗಲಿ ಕುಮಾರರಾಮ ಅಂತ ಒಂದು ಸಿನಿಮಾ ಆಯ್ತು, ಎಂ ಎಸ್ ರಾಮಯ್ಯನವರ ಮಗ ಪಟ್ಟಾಭಿರಾಮನ್ ಅವರ ಸಿನಿಮಾ, ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಕುಮಾರರಾಮ ಪಾತ್ರ ಮಾಡಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅವರು ನೋಡಿ, ಕುಮಾರರಾಮ ಶೂಟಿಂಗ್ ಆಗುವ ಸಂದರ್ಭದಲ್ಲೇನೆ ನಾವು ಹಂಪೆನಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ, ಅವಾಗ ಸುದ್ದಿ ಬಂತು ಈ ತರ ಅಣ್ಣ ಅವರಿಗೆ ಈ ತರ ತೊಂದರೆ ಆಗಿದೆ ಅಂತ. ಆ ಸಂದರ್ಭದಲ್ಲಿ ಅವ್ರು ನಿಧನರಾಗಿದ್ರು ಕುಮಾರರಾಮ ಸಿನಿಮಾದಲ್ಲಿ. ಸಿನಿಮಾ ಸೆಟ್ ಏರ್ಬೇಕಾದ್ರೆ ರಾಜ್ಕುಮಾರ್ ಅವರು ಇದ್ರು, ನಾವೆಲ್ಲ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡಿದೀವಿ, ರಾಜ್ಕುಮಾರರ ಮಕ್ಕಳ ತರ ಎಲ್ಲ ಡ್ರೆಸ್ ಗಳು ಹಾಕೊಂಡು ಫೋಟೋ ತೆಗೆಸ್ಕೊಂಡು. ಹೌದು, ಅದನ್ನ ಭಾರ್ಗವ ಅವರು ನಿರ್ದೇಶನ ಮಾಡಿದ್ರು. ಕುಮಾರರಾಮ ಪರನಾರಿ ಸಹೋದರ ಅಂತ ಹೆಸರು ಪಡೆದಂತ. ನಾನು ಸಿನಿಮಾದ ಮಧ್ಯ ಮಧ್ಯೆ ತರ್ತಾ ಇರ್ಬೋದು, ಯಾಕೆಂದ್ರೆ ನಾಡಿನ ಕನ್ನಡ ಸಂಸ್ಕೃತಿ ಅದು ಇದೆ ತಾನೆ. ಹೌದು, ನಮ್ಮ ಕನ್ನಡ ವ್ಯಕ್ತಿತ್ವನ, ಕನ್ನಡದ ಅನನ್ಯತೆಯನ್ನ ನಾವು ಬಿಂಬಿಸುವಾಗ ನಮ್ಮ ಕನ್ನಡ ಚಲನಚಿತ್ರಗಳನ್ನ ಮರೀಲಿಕ್ಕಾಗಲ್ಲ. ನಮ್ಮ ಅನೇಕ ವಾಹಿನಿಗಳು, ಈಗ ಬಸವ ವಾಹಿನಿ ಬಂದು ಶರಣ ಸಂಸ್ಕೃತಿಯನ್ನು ಹೇಗೆ ಬಿತ್ತರಿಸ್ತಾ ಇದೆಯೋ, ಅನೇಕ ವಾಹಿನಿಗಳು ಚಲನಚಿತ್ರಗಳನ್ನ ಬಿತ್ತರಿಸುವುದಕ್ಕಾಗಿಯೇ ಕೆಲವು ವಾಹಿನಿಗಳು ಪ್ರಾರಂಭ ಆಗಿವೆ. ಕನ್ನಡದ ಅತ್ಯುತ್ತಮ ಚಿತ್ರಗಳನ್ನು ನೋಡುವುದರೊಂದಿಗೆ ಕನ್ನಡಿಗರು ಕನ್ನಡತನವನ್ನು ಉಳಿಸಿಕೊಳ್ಳೋದು ಒಂದು ನಿಜಕ್ಕೂ ಕೂಡ ಅದು. ನಮ್ಮಲ್ಲಿ ಇವತ್ತು ಪೈರಸಿ ಅಂತಕ್ಕಂಥದ್ದು ಏನೊಂದು ಬೆಳೆದಿದೆ, ಅದನ್ನು ಆದಷ್ಟು ತಡೆದು ಕನ್ನಡ ಚಲನಚಿತ್ರಗಳನ್ನು ಕನ್ನಡಿಗರು ವೀಕ್ಷಿಸುವುದರೊಂದಿಗೆ ಕನ್ನಡವನ್ನು ಅದ್ಲ ಆ ಮೂಲಕವೂ ಬೆಳೆಸಬೇಕಲ್ವೇ. ಯಾವ್ದಾದ್ರೂ ವಾಹಿನಿಯವರು ಗಂಡುಗಳಿ ಕುಮಾರರಾಮ ಸಿನಿಮಾನ ದಯವಿಟ್ಟು ಅದನ್ನ ಅವನು ಮರುಪ್ರಸಾರ ಮಾಡಿದ್ರು. ಇವತ್ತು ಕನ್ನಡ ರಾಜ್ಯೋತ್ಸವ, ಕೃಷ್ಣದೇವರಾಯ, ನಿಮ್ಮ ಮಯೂರ, ಈ ಚಿತ್ರಗಳು ಸಹಜವಾಗಿ ಒಂದಲ್ಲ ಒಂದು ವಾಹಿನಿಯಲ್ಲಿ ಬಿತ್ತರ ಆಗ್ತಾ ಇರ್ತವೆ, ಪ್ರಸಾರ ಆಗ್ತಾ ಇರ್ತವೆ. ಗಂಡುಗಳಿ ಕುಮಾರರಾಮ, ಗಂಡುಗಳಿ ಕುಮಾರರಾಮ, ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ಥಾಪನೆಗೆ ಕಾರಣ ಕಂಪಿಲರಾಯ, ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಬಂದು ಅಕ್ಕ ಬುಕ್ಕ ಇತ್ಯಾದಿ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಕೃಷ್ಣದೇವರಾಯ ಸ್ವಯಂ ಕವಿಯಾಗಿದ್ದವನು, ಆಮೇಲೆ ನಮ್ಮ ಪ್ರತಾಪ ದೇವರಾಯ, ಇಮ್ಮಡಿ ದೇವರಾಯ ಇವರೆಲ್ಲ ಆ ಕಾಲದಲ್ಲೂ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಕೃತಿಗಳು ಬಂದಿವೆ. ಎಲ್ಲ ಗೊತ್ತಿರುವಂತದ್ದು ನಮ್ಮ ದಾಸ ಸಾಹಿತ್ಯ ಅಂತ ಏನು ಕರಿತೀವಿ, ಈ ದಾಸ ಸಾಹಿತ್ಯ ನಾವು ಪುರಂದರದಾಸರು ಕನಕದಾಸರನ್ನ ಸಾಹಿತ್ಯ ದಾಸರಲ್ಲಿ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ. ಅವರಿಗಿಂತ ಪೂರ್ವದಲ್ಲಿಯೇ ನರಹರಿ ತೀರ್ಥ ಎಂಬತಕ್ಕಂಥವ್ರು ಇದ್ರು ಅನ್ನೋದನ್ನು ನಾವು ಗಮನಿಸಿರ್ತೇವೆ. ಅಂದ್ರೆ ವಚನಕಾರರಲ್ಲಿ ಹೇಗೆ ಜೇಡರ ದಾಸಿಮಯ್ಯರನ್ನ ಆದ್ಯ ವಚನಕಾರ ಅಂತೀವೋ, ಕೀರ್ತನಕಾರರಲ್ಲಿ ನರಹರಿ ತೀರ್ಥರನ್ನ ಆದ್ಯ ಕೀರ್ತನಕಾರ ಅಂತ ಹೇಳ್ತೀವಿ. ನಾವು ದಾಸರು ಅಂತ ಕೂಡಲೇ ಪುರಂದರದಾಸರು ಕನಕದಾಸರನ್ನ ಮಾತ್ರ ನೆನಪಿಸ್ಕೊಳ್ಳೋದಲ್ಲ, ಅವರು ಕನ್ನಡದ ಶ್ರೇಷ್ಠವಾದಂತಹ ದಾಸರು ನಿಜ, ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಹೆಸರಾಗಿರ್ತಕ್ಕಂಥವ್ರು. ಅವರಷ್ಟೇ ಅಲ್ಲದೆ 100,000 ಕೀರ್ತನೆಗಳನ್ನ ಪುರಂದರದಾಸರು ಬರೆದಿದ್ದಾರೆ. ಆಮೇಲೆ ನೋಡಿ, ನೀವು ಹೇಳದಂತೆ ಬಸವಾದಿ ಶರಣರು ಹೇಗೆ ಎಲ್ಲರೂ ನನ್ನವರು ನನ್ನವರು ಅಂದ್ರು, ಕನಕದಾಸರು ಅದೇ ಮಾತನ್ನು ಹೇಳಿ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ, ಆ ಹುಟ್ಟದ ಯೋನಿಗಳಿಲ್ಲ ನಾವು. ಅವ್ರು ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್ ಕುಲದ ಬಗ್ಗೆ. ಅವರು ಆ ಒಂದು ಕಾಲ್ಪನಿಕವಾಗಿ ಒಂದು ಕಾವ್ಯವನ್ನೇ ಬರೆದ್ಬಿಟ್ರಲ್ಲ. ನಿಮ್ಮ ಪುರಂದರದಾಸರು ಹೇಗೆ ಬರೀ ಕೀರ್ತನೆಗಳನ್ನು ಬರೆದಲ್ಲದೆ ಸುಳಾದಿ ಉಗಾಭುಗಗಳನ್ನು ಬರೆದ್ರು, ಅದೇ ತರ ಕನಕದಾಸರು ಕೀರ್ತನೆಗಳನ್ನು ರಚಿಸಿದ್ದು ಮಾತ್ರವಲ್ಲ ಕಾವ್ಯಗಳನ್ನು ಬರೆದ್ರು. ಆಮೇಲೆ ರಾಮಧಾನ್ಯ ಚರಿತ್ರೆ, ರಾಮಧಾನ್ಯ ಚರಿತ್ರೆ ನೋಡಿ, ಇದು ವಿಶೇಷ. ಇನ್ನೊಂದೇನ್ ಗೊತ್ತಾ,
ನಮ್ಮ ಕರ್ನಾಟಕದ ಊಟ ಇದೆಯಲ್ಲ ಈಗ ನೀವು ಜೋಳ ತಿಂದ್ರೆ ತೋಳದಂತೆ ಆಗ್ತಾರೆ ಜೋಳ ತಿನ್ಬೇಕು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಜೋಳ ಬೆಳೆಯೋದು ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ನಮ್ಗೆ ರಾಗಿ ಯಾರ ಇವತ್ತೇನಾಗಿದೆ ಬೆಂಗಳೂರಿನಲ್ಲಿ ಬಹುಪಾಲು ಜನರಿಗೆ ಹತ್ತರಲ್ಲಿ ಒಬ್ಬರಿಗೆ ಒಂದಿವತ್ತು ಡಯಾಬಿಟಿಸ್ ಇದೆ ಡಾಕ್ಟರ್ ಹೇಳೋದೇನಂದ್ರೆ ಅಲ್ವಾ ಎಲ್ಲರೂ ಹೇಳೋದೇನಂದ್ರೆ ಮುದ್ದೆ ಊಟ ಮಾಡಿ ರಾಗಿ ಊಟ ರಾಗಿ ತಿಂದ ನಿರೋಗಿ ನೋಡಿ ಇನ್ನೊಂದು ನೀವು ಉತ್ತರ ಭಾರತದಲ್ಲಿ ರಾಗಿ ಇಲ್ಲ ಆದ್ರೆ ದಕ್ಷಿಣದ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಗಿ ಬೆಳೆಯುತ್ತೆ ಅಂದ್ರೆ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಬೆಳೆಯನ್ನು ಕೊಡಿರತಕ್ಕಂತ ರಾಜ್ಯ ನಮ್ಮ ಕಿತ್ತಳೆ ಹಣ್ಣು ಸರ್ ಹೌದು ಹೌದು ನಮ್ಮ ಒಂದು ಕೊಡಗಿನ ಕಿತ್ತಳೆ ಇರಬಹುದು ಮೆಣಸು ಏಲಕ್ಕಿ ಕಾಫಿ ತಗೊಳ್ಳಿ ನಮ್ಮ ಚಿಕ್ಕಮಗಳೂರು ಶಿವಮೊಗ್ಗ ಅದು ಕಾಫಿ ತಗೊಳ್ಳಿ ಕಾಫಿ ಇವತ್ತು ಕರ್ನಾಟಕದ ಒಂದು ದೊಡ್ಡ ಕೊಡುಗೆ ಜಗತ್ತಿಗೆ ಕಾಫಿ ಫ್ಲೇವರ್ ಇಂದಾನೇ ಇವತ್ತು ಜಗತ್ತಿನಾದ್ಯಂತ ಎಲ್ಲವೂ ಸಾಮಾಜಿಕ ಸಮಾನತೆಯನ್ನ ಸಾರುವ ವಿಚಾರದಲ್ಲಿ ದಾಸರ ಕೊಡುಗೆಯೂ ಕೂಡ ಅನನ್ಯವಾದದ್ದು. ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು, ಕನ್ನಡ ಚಲನಚಿತ್ರದಲ್ಲಿ ಆ ಕುಮಾರವ್ಯಾಸನ ಬಗ್ಗೆ ಬಹಳ ಒಳ್ಳೆಯ ಗೀತೆಯನ್ನ ಬರೆದಿದ್ದಾರೆ. ಆ ಹಾಲು ಜೇನು ಚಿತ್ರದಲ್ಲಿ ಕುಮಾರವ್ಯಾಸನ ಆಲಿಪ ಕಿವಿ ಇದು ರಾಜ್ಕುಮಾರ್ ಅವರೇ ಹಾಡಿದ್ದಾರೆ. ಅಷ್ಟೇ ಅಲ್ಲ, ಕುಮಾರವ್ಯಾಸ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ, ಈಗ ನಾವು ಮುಂಚೆ ಮಾತಾಡಿವಲ್ಲ ಆ ಗದಗಿನ ಭಾರತ ಅಂತ ಏನು ಕರಿತೀವಿ, ಅದು ಕನ್ನಡಿಗರ ಮನೆಯಲ್ಲಿ ಇರಬೇಕಾದಂತಹ ಒಂದು ಕೃತಿ. ಆ ಭಾಮಿನಿ ಷಟ್ಪದಿ ಎಂದ ಕೂಡಲೇ ನಮಗೆ ನೆನಪಾಗ್ತಕ್ಕಂತಹ ವ್ಯಕ್ತಿ ಕುಮಾರವ್ಯಾಸ, ಗದಗಿನ ವೀರನಾರಾಯಣನ ಭಕ್ತ. ಆ ಗದಗಿನ ವೀರನಾರಾಯಣನ ಭಕ್ತ ಕುಮಾರವ್ಯಾಸ ಬರೆದಂಥ ಕರ್ನಾಟಕ ಭಾರತ ಕಥಾಮಂಜರಿ ಇದೆಯಲ್ಲ ಸರ್, ಅದನ್ನು ನಾನೀಗ ಯಾಕೆ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಅಪೂರ್ವವಾದಂಥ ಮಹಾಭಾರತ ಕೃತಿ, ಅದನ್ನು ಕನ್ನಡ ಭಾರತ ಎಂದೇ ಕರೆಯುತ್ತೇವೆ. ಕುಮಾರವ್ಯಾಸ ಭಾರತವನ್ನು ಓದಿ ಉಳಿದ 8 ಪರ್ವಗಳನ್ನು ಯಾಕಾದರೂ ಬರೆದಿಲ್ಲವೋ ಆ ಕುಮಾರವ್ಯಾಸ ಅಂತ ಹೇಳಿ ಕೊನೆಗೆ ಯಾರಾದರೂ ಬರೀರಿ ಅಂತ ಹೇಳಿ ತಿಮ್ಮಣ್ಣ ಕವಿಗೆ ಆದೇಶ ಮಾಡಿ ಬರೆಸಿದ್ರು ಕೃಷ್ಣದೇವರಾಯರು ಅಂತ. ಉಳಿದ 8 ಪರ್ವಗಳು ಸಿಕ್ಕಿ ಬರೆದಿದ್ದಾರೆ. ಆಮೇಲೆ ಸರ್, ನೀವು ಗದಗಿನ ವಿಚಾರ ಹೇಳಿದ್ದಕ್ಕೆ ನನಗೆ ನೆನಪಾಗ್ತಾ ಇದೆ. ಇವತ್ತು ಕುಮಾರವ್ಯಾಸ, ಕುಮಾರವ್ಯಾಸ ಭಾರತ ಏನಿದೆಯಲ್ಲ, ಕುಮಾರವ್ಯಾಸ ಭಾರತವನ್ನು ಬರೀಬೇಕಾದ್ರೆ ಆತ ಅಲ್ಲಿ ಒಂದು ಕೊಳ ಇದೆ ಬಾವಿ ಕಲ್ಯಾಣಿಯಲ್ಲಿ ಮುಳುಗಿ ಬಂದು ಆ ಒದ್ದೆ ಬಟ್ಟೆಯಲ್ಲಿ ಬಂದು ಒಂದು ಕಂಬ ಇದೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಅದಕ್ಕೆ ಕುಮಾರವ್ಯಾಸ ಸ್ತಂಭ ಅಂತಾನೆ ಕರೀತಾರೆ. ಅಲ್ಲಿ ಒಂದು ಬೋರ್ಡ್ ಅನ್ನು ಬರೆದಿಟ್ಟಿದ್ದಾರೆ. ನಾನು ಆ ಒಂದು ಇದರಲ್ಲಿ ಗದಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲೂ ಆಕ್ಟ್ ಮಾಡಿದ್ದೀನಿ ಸಿನಿಮಾ. ಅಲ್ಲಿ ಒಂದು ಮಹಾರಾಜನ್ ಪಾತ್ರ ಮಾಡಿದ್ದೆ, ಅದರಲ್ಲಿ ಅದೇ ಕಂಬದ ಹತ್ರ ಕೂತಿದ್ದೆ. ನಾವು ಕುಮಾರವ್ಯಾಸ ಆಗೋ ಶಕ್ತಿ ಇಲ್ಲದೆ ಇದ್ರು ಆದ್ರೂ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷ್ಯ ಚಿತ್ರಗಳಲ್ಲಿ ಕಿರು ಚಿತ್ರಗಳಲ್ಲಿ ತಾವು ಅಭಿನಯಿಸಿದ್ದೀರಿ, ಅದನ್ನ ಗಮನಿಸಿದ್ದೇನೆ ನಾನು. ಅಂದ್ರೆ ನಿಜಕ್ಕೂ ಹೆಮ್ಮೆ ಪಡಬೇಕಾದಂತ ನೋಡಿ, ಕನ್ನಡಿಗರು ದಯಮಾಡಿ ನಮ್ಮ ಕರ್ನಾಟಕ ನೋಡತಕ್ಕಂತ ಸ್ಥಳಗಳು ಬಹಳ ಇವೆ. ನಿಜ ನಿಜ. ಉದಾಹರಣೆಗೆ ಕುಮಾರವ್ಯಾಸ ಸ್ತಂಭದ ಬಗ್ಗೆ ಅಲ್ವೇ, ಬೇಲೂರು, ಹಳೇಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಆಮೇಲೆ ಬಿಜಾಪುರದಲ್ಲಿ ಸುಲ್ತಾನರುಗಳು ಬಿಟ್ಟಿರು ಹೋಗಿರ್ತಕ್ಕಂತ ಬಹಳ ದೊಡ್ಡ ಒಂದು ಒಂದು ಜಗತ್ತಿನಲ್ಲೇ ದೊಡ್ಡ ಗುಮ್ಮಟ ಬೋಳಗುಮ್ಮಟ ಅಲ್ವೇ, ಅದು ಒಂದು ಹೌದು. ಇಂಥ ಒಂದು ಪವಿತ್ರವಾಗಿರ್ತಕ್ಕಂತ ನಾಡಿನಲ್ಲಿ ನಮ್ಮ ಯಾಕೋ ನೆನಪಾಯ್ತು ವಿಜಯಪುರ, ಮೊದಲು ಪ್ರಾಚೀನ ಹೆಸರು ವಿಜಯಪುರವೇ, ಬರ್ತಾ ಬರ್ತಾ ಅದು ಬಿಜಾಪುರ ಆಯ್ತು. ಈಗ ಮತ್ತೆ 5-6 ವರ್ಷಗಳಿಂದ ಮತ್ತೆ ಅದು ವಿಜಯಪುರ ಅನ್ನೋ ನಾಮಕರಣ ಆಗಿದೆ. ಈ ವಿಜಯಪುರದಲ್ಲಿ ಗೋಳಗುಮ್ಮಟವನ್ನ ಕುರಿತು ಮಾತನಾಡುವಾಗ ನನಗೆ ವಚನ ಗುಮ್ಮಟ ನೆನಪಾಯಿತು. ಆ ಬಿಜಾಪುರ ಅಥವಾ ವಿಜಯಪುರದಲ್ಲಿ ಇದ್ದಂತವರು ನಮ್ಮ ವಚನ ಪಿತಾಮಹ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಸರ್ ಅವರು ಪೂಜ್ಯರು. ನಿಜವಾಗಿಯೂ ಕೂಡ ನೆನಪಿಸ್ಕೋಬೇಕು ಹಳಕಟ್ಟಿ ಅವರನ್ನ ಕುರಿತು. ಒಮ್ಮೆ ಒಂದು ಸಣ್ಣ ಘಟನೆ ಸರ್, ನಮ್ಮ BM ಶ್ರೀಕಂಠೇನವರು, ಏನು ಕನ್ನಡದ ಕಣ್ಣುವ ಅಂತ ಕರಿತೀವಿ, ಮುಂದೆ ಮಾತಾಡೋಣ ಅದ್ರ ಬಗ್ಗೆ. ಕನ್ನಡದ ಕಣ್ಣುವ ಒಮ್ಮೆ ವಿಜಯಪುರಕ್ಕೆ ಹೋದಾಗ ಅಲ್ಲಿ ಯಾರೋ ಹೇಳಿದ್ರಂತೆ, ಬನ್ನಿ ಸರ್ ಹೋಗೋಣ ಗೋಳಗುಮ್ಮಟಕ್ಕೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಅಂತ ಕರೆದಾಗ, ಗೋಳಗುಮ್ಮಟ ಇರುತ್ತೆ ಅಲ್ಲಿ, ಮೊದಲು ವಚನಗುಮ್ಮಟ ನೋಡ್ಕೊಂಬರೋಣ ಬನ್ನಿ ಅಂತ ಕರೆದ್ರಂತೆ BM ಶ್ರೀಕಂಠೇನವರು. ಯಾರು ಸರ್ ವಚನಗುಮ್ಮಟ? ಅದು ವಚನ ಪಿತಾಮಹ ಅಂತ ಪ್ರಸಿದ್ಧರಾದ ಪಗು ಹಳಕಟ್ಟಿಯವರನ್ನ ಭೇಟಿ ಆಗೋಣ ಬನ್ನಿ ಅಂತ ಅವರ ಮನೆಗೆ ಮೊದಲು ಹೋಗಿ ಅವರನ್ನ ಸಂದರ್ಶನ ಮಾಡಿ ಅವ್ರ ಜೊತೆ ಮಾತಾಡಿ ಆ ನಂತರ ಅವರು ಗೋಳಗುಮ್ಮಟ ನೋಡ್ಲಿಕ್ಕೆ ಹೋದ್ರಂತೆ. ಅಂದ್ರೆ ವಚನ ಪಿತಾಮಹ ಅಥವಾ ತಮ್ಮ ಇಡೀ ತಮ್ಮ ಸಂಪತ್ತನ್ನೆಲ್ಲ ಮಾರಿ ಮುದ್ರಣಾಲಯವನ್ನು ತೆರೆದು ವಚನ ಸಾಹಿತ್ಯ ಇವತ್ತೇನು ನಾವು ಮಾತಾಡ್ತಾ ಇದ್ದೀವಿ, ವಚನ ಸಾಹಿತ್ಯವನ್ನು ಸಂಪಾದಿಸಿ ಶಾಸ್ತ್ರೀಯವಾಗಿ ಪರಿಷ್ಕರಿಸಿ ಅದನ್ನ ಪ್ರಕಟಿಸಿದಂತಹ ಕೀರ್ತಿ ವಚನ ಪಿತಾಮಹ ಪಕ್ಕ ಹಳಕಟ್ಟಿಯವರಿಗೆ ಸೇರುತ್ತೆ ಸರ್. ನೋಡಿ, ಒಂದು ಗಂಟೆ ಸಮಯ ಹೋಗಿದ್ದೆ ಕನ್ನಡದ ಬಗ್ಗೆ, BM ಶ್ರೀಕಂಠೇನವರ ಬಗ್ಗೆ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ತಮ್ಮೆಲ್ಲರಿಗೂ ಕೂಡ ಈ ಕನ್ನಡ ರಾಜ್ಯೋತ್ಸವದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳು. ವೀಕ್ಷಕ ಬಂಧುಗಳೇ, ಈ ಬಸವ ವಾಹಿನಿ ನಮಗೆಲ್ಲ ಗೊತ್ತಿರುವಂತೆ ಸಂಸ್ಕಾರದ ಬೆಳಕು ಅಂತ ಹೇಳ್ತಾ ಇದೆ. ಶರಣ ಸಾಹಿತ್ಯವನ್ನು ಪಸರಿಸುತ್ತಲೇ ಇಂತಹ ಅಮೂಲ್ಯವಾದ ಕನ್ನಡಿಗರ ಪಾಲಿಗೆ ಹೆಮ್ಮೆ ಪಡಬೇಕಾದಂಥ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಇಂತಹ ಸುಸಂದರ್ಭಗಳಲ್ಲಿ ಇಂತಹ ಕೆಲವು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಮೇಲೆ ಬೆಳಕು ಬೀರುವಂಥ ಕಾರ್ಯಕ್ರಮಗಳನ್ನು ಪಸರಿಸುತ್ತಿದೆ. ತಾವೆಲ್ಲರೂ ಕೂಡ ಕನ್ನಡ ಅಭಿಮಾನವನ್ನು ಬೆಳೆಸಿಕೊಂಡು ಕನ್ನಡ ಸಾಹಿತ್ಯ ಕೃತಿಗಳನ್ನು ಕೊಂಡುಕೊಂಡು ಓದುವ ನಿಟ್ಟಿನಲ್ಲಿಯೂ ಕೂಡ ಯತ್ನಿಸಬೇಕು. ಬಸವ ವಾಹಿನಿಯನ್ನು ನಿರಂತರವಾಗಿ ಗಮನಿಸ್ತಾ ಇರಿ, ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ನನ್ನ ಒಡನಾಡಿಯಾಗಿರ್ತಕ್ಕಂಥ ಸಾಹಿತಿಗಳು
ಕಿರುತೆರೆಯ ನಟರೂ ಆಗಿರತಕ್ಕಂಥ ಡಾಕ್ಟರ್ ಚಿಕ್ಕ ಹೆಜ್ಜೆಜ ಮಹದೇವ್ ಅವರಿಗೂ ತಮಗೂ ವಂದಿಸುತ್ತಾ ಇಲ್ಲಿಂದ ವಿರಮಿಸಲಿಕ್ಕೆ ಇಚ್ಛಿಸುತ್ತೇನೆ. ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗ.